ನಾಡಿನ ವಿವಿಧ ಭಾಗಗಳಲ್ಲಿ ಭೀತಿಯ ಜಗತ್ತಿಗೆ ಪ್ರೀತಿಯ ಪ್ರವಾದಿ ಎನ್ನುವ ಘೋಷವಾಕ್ಯದೊಂದಿಗೆ ಒಂದು ತಿಂಗಳ ಕಾಲ ನಡೆಯುತ್ತಿರುವಂತಹ ಕ್ಯಾಂಪೇನ್ಗಳು ಇಂದು ಸಮಾರೋಪಗೊಳ್ಳಲಿದೆ. ಇಲ್ಲಿ ಭೀತಿಯ ಜಗತ್ತು ಎನ್ನುವುದು ಅಲಂಕಾರಿಕವಾದ ಒಂದು ಪ್ರಯೋಗವಲ್ಲ. ಮನುಷ್ಯ ಸ್ವಸ್ಥವಾಗಿ ಸ್ವಚ್ಛಂದವಾಗಿ ಸ್ವತಂತ್ರವಾಗಿ ಬದುಕಲು ಸಂಪೂರ್ಣವಾದ ಅವಕಾಶ ಮತ್ತು ಸ್ವಾತಂತ್ರ್ಯವನ್ನು ಪಡೆದುಕೊಂಡು ಈ ಜಗತ್ತಿಗೆ ಹುಟ್ಟಿಬಿದ್ದಿದ್ದಾನೆ. ಅದೇ ಸಂದರ್ಭದಲ್ಲಿ ಅವನ ಕೈಕಾಲುಗಳಿಗೆ ಬೇಡಿಗಳನ್ನು ತೊಡಿಸಿ ಅವನ ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ನಾಶ ಮಾಡಿ ಆತನನ್ನ ಭೀತಿಯೊಂದಿಗೆ ಬದುಕುವಂತಹ ಒಂದು ವಿಚಿತ್ರವಾದ ವಿಲಕ್ಷಣವಾದ ಜಗತ್ತಿಗೆ ಆತನ್ನ ತಳ್ಳಲ್ಪಡುವಂತಹ ಸನ್ನಿವೇಶವನ್ನು ನಾವು ನೋಡುತ್ತಾ ಇದ್ದೇವೆ. ಮನುಷ್ಯ ಇವತ್ತು ಭಯಪಡಬೇಕಾದದ್ದು ಯಾರಿಗೆ? ಯಾರ ಭೀತಿ ಮನುಷ್ಯನ ಮೇಲೆ ಇವತ್ತು ಆವರಿಸಿದೆ? ಮನುಷ್ಯ ಭೀಕರವಾದ ಕ್ರೂರ ಜಂತುಗಳನ್ನು ಕಂಡರೆ ಭಯಪಡಬೇಕಾದ ಸನ್ನಿವೇಶವಿಲ್ಲ. ಅತ್ಯಂತ ಕ್ರೂರವಾದ ಪ್ರಾಣಿಗಳಿಗೆ ಭಯಪಡುವಂತಹ ಸನ್ನಿವೇಶ ಇಲ್ಲಿಲ್ಲ. ಅದೇ ಸಂದರ್ಭದಲ್ಲಿ ಮನುಷ್ಯ ಮನುಷ್ಯನನ್ನು ಕಂಡರೆ ಭಯಪಡುವಂತಹ ಒಂದು ಸನ್ನಿವೇಶ ನಿರ್ಮಾಣವಾಗಿದೆ. ವಿಶ್ವಕವಿ ರಾಷ್ಟ್ರಕವಿ ಕುವೆಂಪುರ ಮಾತಲ್ಲಿ ಹೇಳುವುದಾದರೆ, ಜನ ಕಂಡಡೆ ಜನ ಹೆದರಿದೆ ಎಲ್ಲೆಲ್ಲಿಯೂ ಸಂದೇಹ, ಶಾಂತಿಯ ಪರದೆ ಹಿಂಗಡೆ ಕ್ರಾಂತಿಯ ರಣಸನ್ನಾಹ. ಮನುಷ್ಯನನ್ನು ಕಂಡರೆ ಮನುಷ್ಯನು ಹೆದರುವಂತಹ ವಿಲಕ್ಷಣವಾದ ಒಂದು ಜಗತ್ತಲ್ಲಿ ಭಯಭೀತರಾದಂತಹ ಸಮೂಹ ಜಗತ್ತಿನ ಎಲ್ಲಾ ರೀತಿಯ ಅಭಿವೃದ್ಧಿಗಳಿಗೆ ಅತ್ಯಂತ ಮಾರಕವಾಗಿರುವ ಒಂದು ಭಾವನೆ ಅಂತ ಹೇಳಿದರೆ ಅದು ಭಯ, ಅದು ಭೀತಿ ಎನ್ನುವುದನ್ನು ಜಗತ್ತಿವತ್ತು ಕಂಡುಕೊಂಡಿದೆ. ಭೀತಿಯ ಜಗತ್ತನ್ನು ಪರಿವರ್ತಿಸಿ ಮಾನವನ ಬದುಕನ್ನು ಸ್ವಸ್ಥವಾದ ಅತ್ಯಂತ ಸ್ವತಂತ್ರವಾದ ಒಂದು ರೀತಿಗೆ ಅದನ್ನು ಒಯ್ಯಬೇಕಾದರೆ ಮನುಷ್ಯನಿಗೆ ಪ್ರೀತಿಯ ಒಂದು ವಿಶಾಲವಾದ ಪ್ರಪಂಚವನ್ನು ನಾವು ನಿರ್ಮಿಸಿಕೊಡಬೇಕಾಗಿದೆ. ಭೀತಿಯನ್ನು ಅಳಿಸಿ ಪ್ರೀತಿಯನ್ನು ಉಳಿಸುವಂತಹ ಒಂದು ವಿಶ್ವದ ಭ್ರಾತೃತ್ವದ ಸಂದೇಶಕ್ಕಾಗಿ ಜಗತ್ತಿವತ್ತು ಕಾಯುತ್ತಾ ಇದೆ. ಸಹೋದರರೇ ಗಮನಿಸಬೇಕು, ಎಲ್ಲ ಕಡೆಗಳಲ್ಲೂ ಕೂಡ ಭೀಕರವಾದ ಯುದ್ಧಗಳ ವಾತಾವರಣಗಳು, ಮನುಷ್ಯನನ್ನು ಮನುಷ್ಯನನ್ನು ಕಂಡರೆ ಆಗದಂತಹ ಸನ್ನಿವೇಶಗಳು, ಜಾತಿ ಮತಗಳ ಪಥಪಂಗಡಗಳ ಆಶಯ ಆದರ್ಶಗಳ ಹೆಸರಲ್ಲಿ, ಚರ್ಮದ ಬಣ್ಣದ ಹೆಸರಲ್ಲಿ, ಆಡುವ ಮಾತಿನ ಹೆಸರಲ್ಲಿ, ಧರಿಸುವ ದಿರಿಸಿನ ಹೆಸರಲ್ಲಿ ಮನುಷ್ಯ ಪರಸ್ಪರ ಕಚ್ಚಾಡಿಕೊಂಡು ಸತ್ತು ಕೊಂದು ಬದುಕುತ್ತಿರುವಂತಹ ಈ ವಿಚಿತ್ರವಾದ ಜಗತ್ತಿನಲ್ಲಿ ಜಗತ್ತಿಗೆ ಅತ್ಯಂತ ದೊಡ್ಡ ಪ್ರೀತಿಯನ್ನು ಸಾರಿದ ವಿಶ್ವಗುರು ಮುಹಮ್ಮದುರ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತೋರಿದ ಪ್ರೀತಿಯ ಸಂದೇಶ ಅರ್-ರಾಹಿಮೂನ ಇರ್ಹಮು ರಹ್ಮಾನು ತಬಾರಕ ವ ತಆಲಾ ಇರ್ಹಮು ಮನ್ ಫಿಲ್ ಅರ್ಲಿ ಇರ್ಹಮುಕು ಮನ್ ಫಿ ಸವಾ. ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಶಿಷ್ಯಂದಿರಿಗೆ ಮೊಟ್ಟ ಮೊದಲನೇದಾಗಿ ಹೇಳಿಕೊಟ್ಟ ಹದೀಸ್ ನಮ್ಗೆ ಗೊತ್ತಿದೆ. ಜಗತ್ತು ಕಂಡ ಅತ್ಯಂತ ದೊಡ್ಡ ಧಾರ್ಮಿಕ ವಿದ್ಯಾಲಯದ ಶಿಲ್ಪಿ ಗ್ರ್ಯಾಂಡ್ ಮುಫ್ತಿ ಆಫ್ ಇಂಡಿಯಾ ಕಾಂದವರಂ ಸುಲ್ತಾನುಲ್ ಕಾಂದವರಂ ಎಪಿ ಅಬೂಬಕರ್ ಮುಸ್ಲಿಯಾರ್ ತನ್ನ ಮುಂದೆ ಕುಳಿತುಕೊಳ್ಳುವ ಸಾವಿರಾರು ವಿದ್ಯಾರ್ಥಿ ವಿದ್ವಾಂಸರಿಗೆ ತನ್ನ ಮೊಟ್ಟ ಮೊದಲ ಹದೀಸ್ ಆಗಿ ಪ್ರವಾದಿ ವಚನವಾಗಿ ಹೇಳಿಕೊಡುವ ಅಲ್ ಹದೀಸುಲ್ ಮುಸಲ್ಸಲ್ ಬಿಲ್ ಅವ್ವಲಿಯ ಅರ್-ರಾಹಿಮೂನ ಇರ್ಹಮುಹುಮುರ್ ರಹ್ಮಾನು ತಬಾರಕ ವ ತಆಲಾ ಇರ್ಹಮು ಮನ್ ಫಿಲ್ ಅರ್ಲಿ ಇರ್ಹಮುಕು ಮನ್ ಫಿ ಸಬಾ. ಭೀಕರವಾದ ಒಂದು ಜಗತ್ತನ್ನ ಪ್ರೀತಿಯ ಪರ್ವಗಳ ಮೂಲಕ ಪರಿವರ್ತಿಸಿದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದಕ್ಕೆ ಬಳಸಿದ ಆಯುಧ ಪ್ರೀತಿಯಾಗಿತ್ತು, ಬೇರೆ ಯಾವುದೂ ಆಗಿರಲಿಲ್ಲ. ಕರುಣೆಯಾಗಿತ್ತು, ಕಾರುಣ್ಯಾಗಿತ್ತು, ದಯೆಯಾಗಿತ್ತು. ದಯೆಯೇ ಧರ್ಮದ ಮೂಲವಯ್ಯ, ದಯವಿಲ್ಲದ ಧರ್ಮ ಯಾವುದಯ್ಯ, ದಯೆ ಬೇಕು ಸರ್ವ ಪ್ರಾಣಿಗಳಲ್ಲಿ ಅಂತ ಹೇಳಿದ ಭಕ್ತ ಭಂಡಾರಿ ಬಸವಣ್ಣನವರ ಮಾತಿಗೆ ಅನ್ವರ್ಥವಾಗುವ ರೀತಿಯಲ್ಲಿ ಜಗತ್ತಿನ ಸರ್ವಮಾನ ಅಭಿವೃದ್ಧಿಯ ಅತ್ಯಂತ ದೊಡ್ಡ ಅಡಿಗಲ್ಲು ಅದು ಪ್ರೀತಿ ಎಂಬುದನ್ನ ತನ್ನ ಜೀವನದ ಮೂಲಕ ತೋರಿಸಿಕೊಟ್ಟ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪ್ರೀತಿ ಇಲ್ಲದ ಮೇಲೆ ಹೂವು ಅರಳೀತು ಹೇಗೆ? ಪ್ರೀತಿ ಇಲ್ಲದ ಮೇಲೆ ಹೂವು ಅರಳೀತು ಹೇಗೆ? ಮೋಡ ಕಟ್ಟೀತು ಹೇಗೆ? ಹನಿಯೊಂದು ಕೆಳಗಿಳಿದು ನನಗೆ ಹಸಿರು ಮೂಡಿಯಿತು ಹೇಗೆ? ಪ್ರೀತಿ ಇಲ್ಲದ ಮೇಲೆ ಸಂಶಯಗಳ ಗಡಿಗಳೊಂದು ಕೌಸಿಡಿ ಗುಂಡುಗಳ ಸದ್ದು ನಿಂತೀತು ಹೇಗೆ? ಮಹಾಕವಿಗಳ ಮಾತುಗಳು ಇವತ್ತು ಅನ್ವರ್ಥವಾಗುತ್ತಾ ಇದೆ. ಅರ್-ರಾಹಿಮೂನ ಇರ್ಹಮುರ್ ರಹ್ಮಾನ್, ಜಾತಿ ನೋಡದೆ, ಮತ ನೋಡದೆ, ಪಥ ನೋಡದೆ, ಚರ್ಮದ ಬಣ್ಣ ನೋಡದೆ, ಸಂಸ್ಕೃತಿಯನ್ನು ನೋಡದೆ, ಆಡುವ ಭಾಷೆಯನ್ನು ನೋಡದೆ, ವಾಸಿಸುವ ನಾಡನ್ನು ನೋಡದೆ ವಿಶ್ವದ ಸರ್ವ ಮನುಷ್ಯರಲ್ಲೂ ಕೂಡ ಮಾನವತೆಯ ಸ್ಪರ್ಶವನ್ನು ಮಾಡಿಕೊಟ್ಟ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೀವೆಲ್ಲರಿಗೂ ಕರುಣೆಯನ್ನು ತೋರಿ ಎನ್ನುವ ಸಂದೇಶವನ್ನು ಕೊಟ್ಟರು. ಯಾವುದೇ ಮಾನದಂಡಗಳಿಗೆ ಅತೀತವಾದ ಕಾರುಣ್ಯವಲ್ಲ, ಜಗತ್ತನ್ನು ಸಂಪೂರ್ಣವಾಗಿ ಆವರಿಸುವ ಕಾರುಣ್ಯ. ನಾವೊಂದು ಘಟನೆಯನ್ನು ನೆನಪಿಸಬೇಕು. ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಾರ್ವಭೌಮ ರಾಷ್ಟ್ರವೊಂದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಾಗ, ಮದೀನೆ ಕೇಂದ್ರವಾಗಿ ಜಗತ್ತಿನ ಅತ್ಯಂತ ಶ್ರೇಷ್ಠವಾದ ಒಂದು ನಾಡನ್ನು ಅವರು ಕಟ್ಟಿದಾಗ, ಆ ನಾಡಿನ
ಪ್ರಶ್ನಾತೀತ ಸಾರ್ವಭೌಮ ರಾಷ್ಟ್ರಾಧ್ಯಕ್ಷರಾಗಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಐಕ್ಯ ಮಾಡಲ್ಪಟ್ಟಾಗ ಅವರೊಂದು ಮಾತನ್ನು ಹೇಳಿದರು, ಇದು ಪ್ರವಾದಿಗಳ ರಾಷ್ಟ್ರ, ಇದು ಶೇಕಡಾ 100% ಇಸ್ಲಾಮಿ ರಾಷ್ಟ್ರ, ಈ ರಾಷ್ಟ್ರದ ಸಂವಿಧಾನ ಪವಿತ್ರವಾದ ಕುರ್ಆನ್, ದಾಲಿಕಲ್ ಕಿತಾಬು ಲಾ ರೈಬ ಫೀಹಿ ಹುದಲ್ಲಿಲ್ ಮುತ್ತಕೀನ್, ಸನ್ಮಾರ್ಗಾಚಾರಿಗಳಿಗೆ ಯಾವತ್ತೂ ಕೂಲ ಮಾರ್ಗದರ್ಶಕರಾಗಿರುವ ಯಾವುದೇ ಸಂದೇಹಾತೀತವಾದ ಒಂದು ಧರ್ಮಗ್ರಂಥವನ್ನ ಒಂದು ರಾಷ್ಟ್ರದ ಅತ್ಯಂತ ಶ್ರೇಷ್ಠವಾದ ಸಂವಿಧಾನದ ಸಾಲಲ್ಲಿ ನಿಲ್ಲಿಸಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರೂಪುಗೊಟ್ಟ ಒಂದು ರಾಷ್ಟ್ರವಿತ್ತು. ಆ ರಾಷ್ಟ್ರದಲ್ಲಿ ಅವರು ಅಧಿಕಾರವನ್ನ ವಹಿಸಿಕೊಂಡ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು. ಸಹೋದರರೇ ಗಮನಿಸಬೇಕು, ಭಾರತದ ಸಂವಿಧಾನದ ಪೀಠಿಕೆಯಲ್ಲಿರುವ ಅತ್ಯಂತ ಶ್ರೇಷ್ಠವಾದ ಒಂದು ಮಾತು ಸೆಕ್ಯುಲರಿಸಂ. ಸೆಕ್ಯುಲರಿಸಂ ಧರ್ಮ ನಿರಪೇಕ್ಷತೆ, ಜಾತ್ಯತೀತತೆ. ಭಾರತದಂತಹ ಒಂದು ರಾಷ್ಟ್ರ ಯಾವುದೇ ಒಂದು ಧರ್ಮಕ್ಕೆ ವಿಶೇಷವಾದ ಸ್ಥಾನಮಾನಗಳನ್ನು ಕೊಡುವುದಿಲ್ಲ, ಯಾವುದೇ ಧರ್ಮಗಳನ್ನು ನಿಂದಿಸುವುದಿಲ್ಲ, ಯಾವುದೇ ಧರ್ಮಗಳನ್ನು ಪುರಸ್ಕಾರ ಮಾಡುವುದಿಲ್ಲ, ಯಾವುದೇ ಧರ್ಮವನ್ನು ತಿರಸ್ಕಾರ ಮಾಡುವುದಿಲ್ಲ. ಈ ಪವಿತ್ರವಾದ ಸೆಕ್ಯುಲರಿಸಂ ಎನ್ನುವ ಆಶಯ ಭಾರತದ ಸಂವಿಧಾನದಲ್ಲಿ ಅನಂತರ ಸೇರ್ಪಡೆಗೊಳಿಸಲ್ಪಟ್ಟರೂ ಕೂಡ ಇಂದು ಕೂಡ ಭಾರತ ಶ್ರೇಷ್ಠದ ಸಂವಿಧಾನದ ಪ್ರಿಯಾಂಬಲ್ ನಲ್ಲಿ ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸೋಲಮ್ಲಿ ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇನ್ ಟು ಎ ಸೋವರಿನ್ ಸೋಷಿಯಲ್ ಸೆಕ್ಯುಲರ್ ಡೆಮೋಕ್ರಾಟಿಕ್ ರಿಪಬ್ಲಿಕ್ ಎನ್ನುವ ಆ ಉದಾತ್ತವಾದ ಪೀಠಿಕೆಯೊಂದಿಗೆ ನಮ್ಮ ನಾಡಿನ ಸಂವಿಧಾನ ಪ್ರಾರಂಭಗೊಳ್ಳುವಾಗ ಒಂದು ಮಾತನ್ನು ಗಮನಿಸಬೇಕು. ಈ ದೇಶ ಅಂತ ಹೇಳಿದರೆ ವಿವಿಧ ಜಾತಿ ಮತಗಳ ಪತಗಳ ಪಂಗಡಗಳ ಒಂದು ಸಂಕರ ವ್ಯವಸ್ಥೆಗಳಾದಂತಹ ಮಲ್ಟಿ ರಿಲಿಜಿಯಸ್ ಮಲ್ಟಿ ಕಲ್ಚರಲ್ ಮಲ್ಟಿ ಲಿಂಗ್ವಿಸ್ಟಿಕ್ ಒಂದು ಮಿಕ್ಸ್ಡ್ ವಿಶಿಷ್ಟವಾದ ಒಂದು ದೇಶವಾಗಿದ್ದರೆ ನಾವು ಗಮನಿಸಬೇಕು, ಪ್ರವಾದಿಗಳ ದೇಶದಲ್ಲಿ 100% ಮುಸಲ್ಮಾನರು ಮಾತ್ರ ಇದ್ದರು. ಅಲ್ಲಿ ಅಪೋಸಿಷನ್ ಪಾರ್ಟಿ ಇರಲಿಲ್ಲ, ಅಲ್ಲಿ ಎಂಪಿಗಳಿಂದ ಪೊಟೆಸ್ಟ್ನ ಭಯ ಇರಲಿಲ್ಲ. ಒಂದು ತೀರ್ಮಾನವನ್ನ ಮಾಡಿದರೆ ಆ ತೀರ್ಮಾನವನ್ನ ಯಾರೂ ಕೂಡ ಅಲ್ಲೆಗಳೆಯುವಂತಹ ಪರಿಸ್ಥಿತಿ ಇರಲಿಲ್ಲ. ಅಲ್ಲೂ ಕೂಡ ಪ್ರವಾದಿಗಳು ಹೇಳಿದ ಒಂದು ಮಾತಿತ್ತು, ಅಲಾಮಂ ವಲಮ ಮುಅಹಿದನ್ ಅವಿಂತ ಕಸಹಕಹು ಅವು ಕಲ್ಲಫೌ ಫೌಕ ತೋಕತಿಹಿ ಅವು ಅಖದ ಮಿನ್ಹು ಶೈಅನ್ ಬಿಗೈರ್ ತೀಬಿ ನಫ್ಸಿಹಿ ಫಅನ ಹಜೀಜುಹು ಯೌಮಲ್ ಕಿಯಾಮ. ಒಬ್ಬ ಮಹಾ ಮಾನವತ್ವವಾದಿಯಾದ ರಾಷ್ಟ್ರಾಧ್ಯಕ್ಷರಿಂದ ಮಾತ್ರ ಕೇಳಲು ಸಾಧ್ಯವಾಗುವ ಜಗತ್ತಿನ ಚರಿತ್ರೆಯ ತಾಳುಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಚಿನ್ನದ ಲಿಪಿಗಳಲ್ಲಿ ಬರೆದಿರಬೇಕಾದಂತಹ ಶ್ರೇಷ್ಠವಾದ ಸೆಕ್ಯುಲರಿಸಂ ಸಿದ್ಧಾಂತಗಳು. ಮೊಹಮ್ಮದ್ ಪೈಗಂಬರ್ ಹೇಳಿದರು, ಇದೊಂದು ಮುಸ್ಲಿಂ ರಾಷ್ಟ್ರ ಎಂಬ ನೆಲೆಯಲ್ಲಿ, ಇದರ ರಾಷ್ಟ್ರಾಧ್ಯಕ್ಷರು ನಿಮ್ಮ ಪ್ರವಾದಿಗಳು ಎಂಬ ನೆಲೆಯಲ್ಲಿ, ಇದರ ಸಂವಿಧಾನ ಪವಿತ್ರವಾದ ಕುರಾನ್ ಎಂಬ ನೆಲೆಯಲ್ಲಿ, ಇಲ್ಲಿ ಕೇವಲ ಮುಸಲ್ಮಾನರಿಗೆ ಮಾತ್ರ ಅವಕಾಶ ಹೊಂದಿದ ಒಂದು ದೇಶವಲ್ಲ, ಈ ದೇಶದ ಈ ರಾಷ್ಟ್ರದ ಹಕ್ಕು ಮುಸಲ್ಮಾನರಿಗೆ ಮಾತ್ರವಲ್ಲ, ಇಲ್ಲಿ ನಮ್ಮೊಂದಿಗೆ ಒಪ್ಪಂದ ಮಾಡಿಕೊಂಡು ಬದುಕುವವರಿದ್ದಾರೆ. ಯಹೂದಿಗಳಿದ್ದಾರೆ, ಜೂಗಳಿದ್ದಾರೆ, ಮಜೂಸಿಗಳಿದ್ದಾರೆ, ಬೇರೆ ಬೇರೆ ಧರ್ಮಕ್ಕೆ ಸಂಬಂಧಪಟ್ಟವರಿದ್ದಾರೆ, ಸಾಕಷ್ಟು ಸಂಖ್ಯೆಯಲ್ಲಿ ಕ್ರೈಸ್ತರಿದ್ದಾರೆ. ನೀವೊಂದು ಕೆಲಸವನ್ನ ಮಾಡಬೇಕು, ಆ ಕ್ರೈಸ್ತರಿಗೂ ಆ ಜೂಗಳಿಗೂ ಆ ಯಹೋದ್ಯರಿಗೂ ಆ ಇನ್ನಿತರ ಧರ್ಮದ ಅನುಯಾಯಿಗಳಿಗೂ ಧರ್ಮ ಇಲ್ಲ ಅಂತ ನಂಬುವವರಿಗೂ ನೀವು ಸಂರಕ್ಷಣೆಯನ್ನು ಕೊಡಬೇಕು, ಅವರ ಹಕ್ಕುಗಳನ್ನು ಕಸಿದುಕೊಳ್ಳಬಾರದು, ಅವರಿಗೆ ನೀವು ಗೌರವವನ್ನು ಕೊಡಬೇಕು. ಒಂದು ದೇಶದಲ್ಲಿ ವಿವಿಧ ಧರ್ಮದ ಅನುಯಾಯಿಗಳನ್ನ ಒಂದೇ ರೀತಿಯ ಮಾನವತೆಯ ಕಣ್ಣಿನಲ್ಲಿ ಕಂಡುಕೊಂಡು ಅವರಿಗೆ ಅಗತ್ಯವಾದಂತಹ ಸಂರಕ್ಷಣೆಯನ್ನು ಖಾತರಿಪಡಿಸುವ ಒಬ್ಬ ರಾಷ್ಟ್ರಾಧ್ಯಕ್ಷರಾಗಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮ್ಮಲ್ಲಿ ನೋಡ್ಲಿಕ್ಕೆ ಸಾಧ್ಯವಾಗುತ್ತಾ ಇದ್ದಾರೆ. ಗಮನಿಸಬೇಕು ಸಹೋದರರೇ, ಅವರೊಬ್ಬ ಧಾರ್ಮಿಕ ಮುಖಂಡರಾಗಿದ್ದರು. ಕೇವಲ ಮಸೀದಿಗಳ ಒಳಾಂಗಣಗಳಲ್ಲಿ ಮನುಷ್ಯ ಮನಸ್ಸುಗಳನ್ನು ಸಂಪೂರ್ಣವಾಗಿ ಅಲ್ಲಿಗೆ ಮಾತ್ರ ಸೀಮಿತಗೊಳಿಸುವಂತಹ ಒಂದು ಆಧ್ಯಾತ್ಮಿಕ ಶಕ್ತಿಯಾಗಿರಲಿಲ್ಲ ಪ್ರವಾದಿಗಳ ಸಂದೇಶ. ಅವರು ಏನನ್ನು ಕಳಿಸಿದರು? ಲೌಕಿಕವೂ ಧಾರ್ಮಿಕವಾದಂತಹ ಸಮನ್ವಯ ಸಿದ್ಧಾಂತವನ್ನು ಕಳಿಸಿದರು. ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿನ ಮನುಷ್ಯನ ಅಭಿವೃದ್ಧಿಗೆ ಅಗತ್ಯವಾಗುವಂತಹ ಸರ್ವ ಸಿದ್ಧಾಂತಗಳು ಕೂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಆದರ್ಶಗಳಲ್ಲಿತ್ತು. ಅಲ್ಲಿ ವಿಜ್ಞಾನ ಇತ್ತು, ಅಲ್ಲಿ ಸಂಸ್ಕೃತಿ ಇತ್ತು, ಅಲ್ಲಿ ಸಾಹಿತ್ಯ ಇತ್ತು, ಅಲ್ಲಿ ಕಾವ್ಯ ಇತ್ತು, ಅಲ್ಲಿ ರಾಜಕೀಯ ಇತ್ತು, ಅಲ್ಲಿ ಮಾನವತೆ ಇತ್ತು, ಅಲ್ಲಿ ಧರ್ಮ ಮತ್ತು ಎಲ್ಲಾ ರೀತಿಯ ಧರ್ಮಕ್ಕೆ ಸಂಬಂಧಪಟ್ಟ ವಿಚಾರಗಳು ಮತ್ತು ಸಾಮಾಜಿಕವಾದ ವಿಚಾರಗಳಿಗೆ ಆ ಪ್ರವಾದಿಗಳ ಸಂವಿಧಾನದಲ್ಲಿ ಎಲ್ಲ ಅರ್ಥದಲ್ಲೂ ಕೂಡ ಸಂಪೂರ್ಣವಾದ ಅಂಗೀಕಾರವಿತ್ತು. ಪ್ರವಾದಿಗಳು ಹೇಳಿದ್ರು, ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿಮ್ಮ ಪೈಕಿ ಅತ್ಯಂತ ಶ್ರೇಷ್ಠರಾದ ವ್ಯಕ್ತಿಗಳು, ಯಕೂಲು ರಬ್ಬನ ಆತಿನಾ ಫಿ ದುನ್ಯಾ ಹಸನತನ್ ವಫಿ ಆಖಿರತಿ ಹಸನತನ್ ವಕಿನಾ ಅಜಾಬನ್ ನಾರ್. ಲೌಕಿಕ ಮತ್ತು ಧಾರ್ಮಿಕವಾದ ಸಮನ್ವಯದ ಒಂದು ಥಿಯರಿ ಜಗತ್ತಿನ ಮುಂದೆ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತೋರಿಸಿಕೊಟ್ಟರು. ಆ ಮೂಲಕ
ಅವರನ್ನು ಒಬ್ಬ ಶುದ್ಧವಾದ ರಾಜಕೀಯ ವ್ಯಕ್ತಿಯಾಗಿಯೂ ಶುದ್ಧವಾದ ಧಾರ್ಮಿಕ ವ್ಯಕ್ತಿಯಾಗಿಯೂ ನಮಗೆ ಕಾಣಲಿಕ್ಕೆ ಸಾಧ್ಯವಾಗುತ್ತಾ ಇತ್ತು. ಅವರ ಆಳ್ವಿಕೆಯ ಕಾಲಘಟ್ಟಗಳಲ್ಲಿ ಮನುಷ್ಯ ಆ ರಾಷ್ಟ್ರಗಳಲ್ಲಿ ಸಂಪೂರ್ಣವಾದ ಶಾಂತಿ ಮತ್ತು ಸಮಾಧಾನ ನೆಲೆಸಿತ್ತು. ಅಲ್ಲಿ ಆರ್ಥಿಕವಾಗಿ ಆ ದೇಶ ಸಬಲವಾಗಿತ್ತು. ನಿಮಗೆ ಗೊತ್ತಿರಬಹುದು, ಕೆಲವು ಕಾಲಗಳ ಹಿಂದೆ ಭಾರತದ ರಿಸರ್ವ್ ಬ್ಯಾಂಕಿನ ಗವರ್ನರ್ ಆಗಿದ್ದ ರಘುರಾಮ್ ರಾಜನ್ ಎನ್ನುವ ವ್ಯಕ್ತಿ ಭಾರತದ RBI ನ ಮುಂದೆ ಒಂದು ಪ್ರಸ್ತಾಪವನ್ನು ಇಟ್ಟಿದ್ರು. RBI ನ ಮುಂದೆ ಅವರಿಟ್ಟ ಪ್ರಸ್ತಾಪ ಏನೆಂದರೆ ಇಸ್ಲಾಮಿಕ್ ಬ್ಯಾಂಕಿಂಗ್ ಅನ್ನ ಭಾರತದಲ್ಲಿ ಚಾಲ್ತಿಗೆ ತರುವಂತಹ ಪ್ರಸ್ತಾಪ. ರಘುರಾಮ್ ರಾಜನ್ ಎನ್ನುವ ಜಗತ್ತು ಕಂಡ ಅತ್ಯಂತ ದೊಡ್ಡ ಅರ್ಥಶಾಸ್ತ್ರಜ್ಞ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮುಂದೆ ಆ ಪ್ರಸ್ತಾವನ್ನು ಹಾಕಿದಾಗ ಆ ಪ್ರಸ್ತಾವವನ್ನ ಪ್ರಪೋಸಲ್ ಅನ್ನ ಒಂದು ವೇಳೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಿಜೆಕ್ಟ್ ಮಾಡಿದರೂ ಕೂಡ ರಘುರಾಮ್ ರಾಜನ್ ಅಂತ ಜಗತ್ ಪ್ರಸಿದ್ಧವಾದ ಒಬ್ಬ ಎಕನಾಮಿಸ್ಟ್, ಒಬ್ಬ ಅರ್ಥಶಾಸ್ತ್ರಜ್ಞ ಇಸ್ಲಾಮಿ ಅರ್ಥಶಾಸ್ತ್ರಗಳ ಬಗ್ಗೆ ಅಗಾಧವಾಗಿ ಅದರ ಬಗ್ಗೆ ಅಧ್ಯಯನ ಮಾಡಿ ಮಾನವನಲ್ಲಿ ಇವತ್ತು ಬಡ್ಡಿ ಹೆಸರಲ್ಲಿ ಚಕ್ರ ಬಡ್ಡಿಗಳ ಸರಳ ಬಡ್ಡಿಗಳ ಸುಳಿಯಲ್ಲಿ ಸಿಕ್ಕಿ ಮನುಷ್ಯ ಕುಲವಿವತ್ತು ಆತ್ಮಹತ್ಯೆಯ ಮುಂಭಾಗದಲ್ಲಿರುವಾಗ ಆರ್ಥಿಕವಾಗಿ ಈ ಜಗತ್ತು ಅತ್ಯಂತ ಭೀಕರವಾದ ಬಿಕ್ಕಟ್ಟನ್ನು ಎದುರಿಸುವಾಗ ಸಹೋದರರೇ ಒಂದೊಂದು ದಿನಗಳಲ್ಲೂ ಕೂಡ ನಮ್ಮ ದೇಶಗಳು ಹಸಿವಿನ ಸೂಚ್ಯಂಕದಲ್ಲಿ ಆರ್ಥಿಕವಾದ ಕುಸಿತಗಳಲ್ಲಿ ರೂಪಾಯಿಗಳ ಮೌಲ್ಯಗಳ ಕುಸಿತಗಳಲ್ಲಿ ಜಗತ್ತೇ ನಿಬ್ಬೆರಗುವಾಗ ರೀತಿಯಲ್ಲಿ ಸಂಪೂರ್ಣವಾಗಿ ಕುಸಿಯುತ್ತಿರುವಾಗ ಕೇವಲ ಭಾರತಕ್ಕೆ ಸಂಬಂಧಪಟ್ಟ ವಿಚಾರ ಮಾತ್ರವಲ್ಲ ಇಡೀ ಜಗತ್ತಿನ ಅರ್ಥವ್ಯವಸ್ಥೆಯು ಸಂಪೂರ್ಣವಾಗಿ ಹಾಳಾಗುತ್ತಿರುವಾಗ ಗಮನಿಸಬೇಕು. ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪರಿಚಯ ಮಾಡಿದ ಒಂದು ಅರ್ಥಶಾಸ್ತ್ರವಿತ್ತು, ಮೊಹಮ್ಮದ್ ಇಸ್ಲಾಮಿಕ್ ಎಕಾನಮಿ ಇತ್ತು. ಆ ಇಸ್ಲಾಮಿಕ್ ಎಕಾನಮಿಯನ್ನ ಭಾರತದಲ್ಲೂ ಕೂಡ ನೀವು ಜಾಲ್ತಿಗೆ ತಂದರೆ ಜಾರಿಗೆ ತಂದರೆ ಇಲ್ಲಿನ ಆರ್ಥಿಕ ಬಿಕ್ಕಟ್ಟಿನಿಂದ ಈ ರಾಷ್ಟ್ರವನ್ನು ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಎನ್ನುವುದು RBI ನ ಮುಂದೆ ಪ್ರಸ್ತಾಪ ಇಟ್ಟದ್ದೊಬ್ಬ ಮುಸ್ಲಿಂ ವಿದ್ವಾಂಸರಲ್ಲ, ಯಾವುದೇ ಒಬ್ಬ ಮುಸ್ಲಿಂ ಚಿಂತಕನಲ್ಲ. ಮತ್ತೆ ಯಾರಂದರೆ ಅನೇಕ ವರ್ಷಗಳ ಕಾಲ ರಾಷ್ಟ್ರೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆಗಿದ್ದ ಒಬ್ಬ ಮನುಷ್ಯ ಎನ್ನುವಾಗ ಮೊಹಮ್ಮದ್ ಪೈಗಂಬರ್ ಅವರ ಸಂದೇಶಗಳು ಅದು ಸಕಾಲಿಕ ಮತ್ತು ಸಾರ್ವಕಾಲಿಕ ಎನ್ನುವುದನ್ನ ನಮ್ಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗಬಹುದು. ಆ ನಿಟ್ಟಿನಲ್ಲಿ ಅವರೊಬ್ಬ ಶುದ್ಧ ಧಾರ್ಮಿಕ ಮುಖಂಡರಾಗಿರುವುದರ ಜೊತೆ ಶುದ್ಧವಾದ ಒಬ್ಬ ರಾಜಕೀಯ ಮುಸ್ತದ್ದಿ ಕೂಡ ಆಗಿದ್ರು. ಜಗತ್ತನ್ನು ಮಾದರಿ ಯೋಗ್ಯವಾಗಿ ಆಳಿದ, ಜಗತ್ತು ಕಂಡ ಅತ್ಯಂತ ದೊಡ್ಡ ಮಾದರಿ ಯೋಗ್ಯವಾದ ಆಡಳಿತಗಾರಿಯಾಗಿದ್ದರು. ಅವರು ಒಂದೇ ಸಂದರ್ಭದಲ್ಲಿ ಪೋಪ್ ಮತ್ತು ಸೀಸರ್ ಆಗಿದ್ದರು. ಪೋಪ್ ಅಂದ್ರೆ ಧಾರ್ಮಿಕತೆಯ ಪ್ರತೀಕ, ಸೀಸರ್ ಅಂದ್ರೆ ಕೈಸರ ಚಕ್ರವರ್ತಿ, ಅದು ರಾಜಕೀಯದ ಪ್ರತೀಕ. ಒಂದೇ ಸಂದರ್ಭದಲ್ಲಿ ಪೋಪ್ ಮತ್ತು ಸೀಸರ್ ಆಗುವಂತ ಅವಕಾಶ ಅವರಿಗೆ ಸಿಕ್ಕಿತ್ತು. ಬಟ್ ಹಿ ವಾಸ್ ಪೋಪ್ ವಿದೌಟ್ ಪೋಪ್ಸ್ ಪೊಟೆನ್ಷಿಯಲ್. ಅವರಿಗೆ ಪೋಪಿನ ಆಡಂಬರಗಳಿರಲಿಲ್ಲ. ಆಡಂಬರ ರಹಿತವಾದಂತಹ ಒಬ್ಬ ಸರಳ ಸಾಮಾನ್ಯನಾದ ಒಬ್ಬ ವ್ಯಕ್ತಿಯಾಗಿ, ಸರಳ ಸಾಮಾನ್ಯನಾದ ಒಬ್ಬ ಜನನಾಯಕನಾಗಿ ತನ್ನ ಎಲ್ಲ ಅಧಿಕಾರಗಳು ಮಹತ್ವಗಳಿದ್ದರೂ ಕೂಡ ಅವುಗಳ ಮಧ್ಯೆ ಸರಳತೆಗಳನ್ನು ಮೈಗೂಡಿಸಿಕೊಂಡ ಒಬ್ಬ ವ್ಯಕ್ತಿಯಾಗಿದ್ದರು. ಸೀಸರ್ ವಿದೌಟ್ ದ ಲೀಜನ್ಸ್ ಆಫ್ ಸೀಸರ್, ಅವರು ಸೀಸರ್ ಆಗಿದ್ದರು ಆದರೆ ಅವರಿಗೆ ಯಾವುದೇ ಸೈನ್ಯಗಳಿರಲಿಲ್ಲ. ಮೊಹಮ್ಮದ್ ಪೈಗಂಬರ್ ಅವರ ಜೀವನ ಹೇಗಿತ್ತು ಎನ್ನುವುದನ್ನು ವೆಸ್ಟರ್ನ್ ರೈಟರ್ಸ್ ಗಳು ಪ್ರತಿಪಾದನೆ ಮಾಡ್ತಾರೆ. ವಿದೌಟ್ ಎ ಸ್ಟ್ಯಾಂಡಿಂಗ್ ಆರ್ಮಿ, ವಿದೌಟ್ ಎ ಬಾಡಿ ಗಾರ್ಡ್, ವಿದೌಟ್ ಎ ಪ್ಯಾಲೇಸ್, ವಿದೌಟ್ ಎ ಫಿಕ್ಸ್ಡ್ ರೆವಿನ್ಯೂ, ಯಾವುದೇ ರೀತಿಯ ಒಂದು ಸ್ವಂತವಾದ ಪ್ಯಾಲೇಸ್ ಇಲ್ಲದೆ, ಅರಮನೆ ಇಲ್ಲದೆ, ತನ್ನ ಸುತ್ತಮುತ್ತ ತನ್ನನ್ನು ಸಂರಕ್ಷಣೆ ಮಾಡುವ ಅಂಗರಕ್ಷಕರಿಲ್ಲದೆ, ಅವರಿಗೆ ಬೇಕಾದಂತಹ ಅಂಬರ ಚುಂಬಿಯಾದಂತಹ ಯಾವುದೇ ಪ್ಯಾಲೇಸ್ ಗಳಿಲ್ಲದೆ ಮೊಹಮ್ಮದ್ ಪೈಗಂಬರ್ಗಳು ಅತ್ಯಂತ ಸರಳವಾದ ಜೀವವನ್ನು ನಡೆಸಿದರು. ಅದೇ ಸಂದರ್ಭದಲ್ಲಿ ಜಗತ್ತಿಗೆ ಅತ್ಯಂತ ಶ್ರೇಷ್ಠವಾದ ಸಂದೇಶಗಳನ್ನು ಕೊಟ್ಟರು. ಎಲ್ಲರನ್ನೂ ಕೂಡ ಗೌರವ ಮಾಡುವಂತಹ ಒಂದು ವಿಶೇಷವಾದ ಮನೋಭಾವವನ್ನ ಜಗತ್ತಿಗೆ ಬೆಳೆಸಲಿಕ್ಕೆ ಅವರು ಹೇಳಿದರು. ಶಾಂತಿಯುತವಾದಂತಹ ಜಗತ್ತಿಗೆ ಅವಶ್ಯಕವಾದಂತಹ ಸಂದೇಶಗಳ ಬಗ್ಗೆ ಅವರು ಮಾತನಾಡಿದರು. ಉನ್ಸುರ್ ಅಹಾ ಕಲಾಲಿ ಮನ್ನವು ಮದ್ಲೂಮ, ಮೊಹಮ್ಮದ್ ಪೈಗಂಬರ್ ಅವರ ಒಂದು ಮಾತನ್ನು ಕೇಳಿದಾಗ ಪ್ರವಾದಿಗಳ ಅನುಯಾಯಿಗಳಿಗೆ ಆತಂಕ ಉಂಟಾಗಿತ್ತು. ಉನ್ಸುರ್ ಅಹಾ ಕಲಾಲಿ ಮನ್ನವು ಮದ್ಲೂಮ, ನೀನು ನಿನ್ನ ಸಹೋದರ ಮರ್ದಿತನಾದರೂ ಸಹಾಯ ಮಾಡು, ಮರ್ದಕನಾದರೂ ಸಹಾಯ ಮಾಡುವಂತ ಪ್ರವಾದಿಗಳು ಹೇಳಿದರು. ಶಿಷ್ಯಂದ್ರೆ ಕೇಳಿದರು, ನನ್ಸುರು ಮದ್ಲೂಮನ್ ವಕೈಫ ನನ್ಸುರು ಲಾಲಿಮನ್ ಯಾ ರಸೂಲಲ್ಲಾಹ್, ಮರ್ದಕನಿಗೆ ನಾವು ಹೇಗೆ ಸಹಾಯ ಮಾಡುವುದು? ಅಕ್ರಮಕ್ಕೊಳಗಾದವನಿಗೆ, ಮರ್ದನಕ್ಕೊಳಗಾದವನಿಗೆ, ಹಿಂಸೆಗೆ ಒಳಗಾದವನಿಗೆ ಸಹಾಯ ಮಾಡುವುದು? ಹಿಂಸೆ ಮಾಡುವವನಿಗೆ, ಅಕ್ರಮ ಮಾಡುವವನಿಗೆ ಸಹಾಯ ಮಾಡಬೇಕು ಅಂತ ಹೇಳಿದಿರಲ್ಲ, ಅದು ಹೇಗೆ ಅಂತ ಕೇಳಿದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ತಮ್ನಅಹು ಮಿನ ಜ಼ುಲ್ಮಿ ಲಾಲಿಕ ನಶ್ರುಕ ಇಯ್ಯಾ, ನೀನು ಆತನನ್ನ ಅಕ್ರಮದಿಂದ ನೀನು ಸಂಪೂರ್ಣವಾಗಿ ಅವನನ್ನು ಹಿಂದೆ ಸರಿಸುವಂತಹ
ಪ್ರಯತ್ನಗಳನ್ನ ಮಾಡಬೇಕು. ಸಹೋದರರೆ, ಜಗತ್ತು ಇವತ್ತು ಅಕ್ರಮಾಸಕ್ತವಾದಂತಹ ಒಂದು ದಿವಸದಲ್ಲಿದೆ. ನಾವೀಗ ಮಾತನಾಡುವ ಸಂದರ್ಭದಲ್ಲೂ ಕೂಡ ರಷ್ಯಾದ ಭೀಕರವಾದ ಯುದ್ಧ ವಿಮಾನಗಳು ಉಕ್ರೇನ್ನ ಮೇಲೆ ನಿರಂತರವಾದ ದಾಳಿಯನ್ನು ಮಾಡುತ್ತಾ ಜಗತ್ತಿನ ಮುಂದೆ ಪ್ರಶ್ನೆ ಚಿಹ್ನೆಯಾಗಿ ಶಾಂತಿಯುತವಾದಂತಹ ಜಗತ್ತನ್ನು ಕೆಣಕುವ ರೀತಿಯಲ್ಲಿ ನಮಗೆ ವ್ಲಾಡಿಮಿರ್ ಪುಟಿನ್ನ ಆ ಯುದ್ಧದ ಆಸಕ್ತಿಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇಂತಹ ಒಂದು ಕಾಲದಲ್ಲಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಮಿಸಿ ಜಗತ್ತಿಗೆ ಶಾಂತಿ ಮತ್ತು ಸಮಾಧಾನದ ಸಂದೇಶವನ್ನು ಸಾರಿದರು. ಅವರಿಗೆ ಬೇಕಾದಂತಹ ಧಾರ್ಮಿಕವಾದ ಸುರಕ್ಷತೆಯನ್ನು ಅವರು ಕೊಟ್ಟಿದ್ರು. ಯಾವುದೇ ಅರ್ಥದಲ್ಲೂ ಕೂಡ ಮನುಷ್ಯರ ಮಧ್ಯೆ ಯಾವುದೇ ಭೇದ ಭಾವಗಳಿರಬಾರದು ಎನ್ನುವ ರೀತಿಯಲ್ಲಿ ಅವರು ಅತ್ಯಂತ ಶಕ್ತವಾದ ರೀತಿಯಲ್ಲಿ ಅವರು ಜನರಿಗೆ ನಿಯಮಗಳನ್ನು ರೂಪಿಸಿಕೊಟ್ಟಿದ್ರು. ಪ್ರವಾದಿಗಳು ಬರುವ ಕಾಲಘಟ್ಟಗಳಲ್ಲಿ ಅಲ್ಲಿದ್ದಂತಹ ಬಡವ ಬಲ್ಲಿದರ ಮಧ್ಯೆ ಇರುವಂತಹ ವ್ಯತ್ಯಾಸಗಳು, ಬಿಳಿ ಕರಿಯರ ಮಧ್ಯೆ ಇರುವಂತಹ ವ್ಯತ್ಯಾಸಗಳು, ಉನ್ನತ ಕುಲಜಾತರು ಮತ್ತು ಬಡವರ ಮಧ್ಯದಂತಹ ವ್ಯತ್ಯಾಸಗಳು, ಅವುಗಳ ಮಧ್ಯೆ ಮನುಷ್ಯ ಜೀವನ ಅತ್ಯಂತ ಕಷ್ಟಕರವಾದ ಸನ್ನಿಧಾನ ಸನ್ನಿವೇಶದಲ್ಲಿ ಮುಂದೂಗುತ್ತಾ ಇತ್ತು. ಎಲ್ಲವನ್ನೂ ಕೂಡ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಒಟ್ಟುಗೂಡಿಸರು. ಹೇಗೆ ಒಟ್ಟುಗೂಡಿಸಿದ್ರು? ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಅತ್ಯಂತ ಶ್ರೇಷ್ಠವಾದ ಒಂದು ಮಾನವ ಹಕ್ಕುಗಳ ಘೋಷಣೆಯನ್ನು ಕಾಣಲಿಕ್ಕೆ ನಮಗೆ ಸಾಧ್ಯವಾಗಬಹುದು. ನಮ್ಗೆ ಗೊತ್ತಿದೆ, 1948 ಡಿಸೆಂಬರ್ 10 ಯುನೈಟೆಡ್ ನೇಷನ್ಸ್ ಒಂದು ಮಾನವ ಹಕ್ಕುಗಳ ಒಂದು ಪ್ರಸ್ತಾಪವನ್ನು ಘೋಷಣೆ ಮಾಡಿತ್ತು. ಆ ಮಾನವ ಹಕ್ಕುಗಳ ಪ್ರಸ್ತಾಪವನ್ನ UN ಅಂಗೀಕಾರ ಮಾಡಿದ ಡಿಸೆಂಬರ್ 10 ಪ್ರತಿ ವರ್ಷ ನಮ್ಮ ಮುಂದೆ ಹಾದು ಹೋಗುವಾಗಲೂ ಆ ದಿನಗಳನ್ನ ಹ್ಯೂಮನ್ ರೈಟ್ಸ್ ಡೇ ಆಗಿ ನಾವು ಘೋಷಣೆ ಮಾಡುತ್ತೇವೆ, ನಾವನ್ನು ಆಚರಣೆ ಮಾಡುತ್ತೇವೆ. ಅದೇ ಸಂದರ್ಭದಲ್ಲಿ ಮೊಹಮ್ಮದ್ ಪೈಗಂಬರ್ ಘೋಷಣೆ ಮಾಡಿದ ಒಂದು ಮಾನವ ಹಕ್ಕುಗಳ ದಿನವಿತ್ತು. ಪ್ರವಾದಿಗಳ ಕಟ್ಟಗಡೆಯ ಹಜ್ಜಿನಲ್ಲಿ ಅರಫಾತ್ ಎನ್ನುವ ಆ ಪವಿತ್ರವಾದ ಸ್ಥಳದಲ್ಲಿ ಜಬಲ್ ರಹಮಾ ಎನ್ನುವ ಆ ಬೆಟ್ಟದ ಮುಂಭ ಮೇಲ್ಭಾಗದಲ್ಲಿ ಹತ್ತಿ ನಿಂತುಕೊಂಡು 140,000 ಅನುಯಾಯಿಗಳನ್ನ ಅಭಿಮುಖೀಕರಿಸಿ ಅಡ್ರೆಸ್ ಮಾಡುತ್ತಾ ಪ್ರವಾದಿಗಳು ಹೇಳಿದರು, ಅಲಾ ಇನ್ನ ರಬ್ಬಕುಂ ವಾಹಿದ್ ವಇನ್ನ ಅಬಾಕುಂ ವಾಹಿದ್ ಕುಲ್ಲುಕುಂ ಮಿನ್ ಆದಮ ವಆದಮ ಮಿನ್ ತುರಾಬ್ ಲೈಸ ಲಅರಬಿಯ್ ಫಜ್ಲ್ ಅಲಾ ಅಜಮಿ ವಲಾ ಲಅಬ್ಯದ ಫಜ್ಲ್ ಅಲಾ ಅಸ್ವದ್ ಅಲಾ ಕುಲ್ಲುಕುಂ ವಾಹಿದ್. ಜಗತ್ತು ಕೇಳಿದ ಅತ್ಯಂತ ಶ್ರೇಷ್ಠವಾದ ಮಾನವತೆಯ ಸಂದೇಶದ ಮಾನವ ಹಕ್ಕುಗಳ ಪ್ರಘೋಷಣೆಯ ಒಂದು ಘೋಷವಾಕ್ಯವಾಗಿತ್ತದು. ಪ್ರವಾದಿಗಳು ಹೇಳಿದರು, ಮನುಷ್ಯರೇ ಇನ್ನ ರಬ್ಬಕುಂ ವಾಹಿದ್ ನಿಮ್ಮ ಪ್ರಭು ಒಬ್ಬನೇ, ಇನ್ನ ಅಬಾಕುಂ ವಾಹಿದ್ ನಿಮ್ಮ ತಂದೆ ಒಬ್ಬನೇ, ಓ ಮ್ಯಾನ್ ಕೈನ್ ಯುವರ್ ಡ್ಯಾಡ್ ಈಸ್ ಒನ್ ಅಂಡ್ ಯುವರ್ ಗಾಡ್ ಈಸ್ ಒನ್, ನಿಮ್ಮ ತಂದೆ ಒಬ್ಬ ಮತ್ತು ನಿಮ್ಮ ದೇವ ಒಬ್ಬ ಎನ್ನುವ ಸಂದೇಶಗಳನ್ನು ಹೇಳುತ್ತಾ ಪ್ರವಾದಿಗಳು ಹೇಳಿದರು, ಲೈಸ ಲಿ ಅರಬಿಯ್ಯಿನ್ ಫಜ್ಲುನ್ ಅಲಾ ಅಜಮಿ, ಅರಬ್ ಮನುಷ್ಯನಿಗೆ ಅರಬೇತನಿಗಿಂತ ಸ್ಥಾನವಿಲ್ಲ. ಮೊಹಮ್ಮದ್ ಪೈಗಂಬರ್ ಅರಬ್ ವಂಶದಲ್ಲಿ ಹುಟ್ಟಿದ್ದರು, ಪ್ರವಾದಿಗಳ ಪ್ರಮುಖ ಸ್ವಹಾಬಿಗಳು ಅರಬಿ ವಂಶದಲ್ಲಿ ಹುಟ್ಟಿದ್ರು. ಆ ಅರಬ್ ವಂಶದಲ್ಲಿ ಹುಟ್ಟಿಕೊಂಡು ಪ್ರವಾದಿಗಳು ಹೇಳ್ತಾರೆ, ಪ್ರವಾದಿಗಳೊಬ್ಬ ಸಾಮಾನ್ಯವಾಗಿ ಒಂದು ಸಣ್ಣ ಮನೆತನದಲ್ಲಿ ಹುಟ್ಟಿದ್ರೆ ಪ್ರವಾದಿಗಳಿಗೆ ಹೇಳಬಹುದಾಗಿತ್ತು, ಮನೆತನಗಳಿಗೆ ಸ್ಥಾನವಿಲ್ಲ. ಜಗತ್ತು ಕಂಡ ಅತ್ಯಂತ ಶ್ರೇಷ್ಠವಾದ ಅನ್ ಖೈರುಕುಂ ವಖೈರುಕುಂ ನಫ್ಸನ್, ನಿಮ್ಮ ಪೈಕಿ ನಾನು ಅತ್ಯಂತ ಶ್ರೇಷ್ಠವಾದ ಖೈರಾದ ಕಬೀಲೆ, ವಅನ ಖೈರುಕುಂ ಕಬೀಲತನ್ ವಅನ ಖೈರುಕುಂ ಬೈತನ್ ವಅನ ಖೈರುಕುಂ ನಫ್ಸನ್, ನಾನು ವಂಶಗಳಲ್ಲಿ ಅತ್ಯಂತ ಶ್ರೇಷ್ಠ, ನಾನು ವರ್ಗಗಳಲ್ಲಿ ಅತ್ಯಂತ ಶ್ರೇಷ್ಠ, ನಾನು ಮನೆತನಗಳಲ್ಲಿ ಅತ್ಯಂತ ಶ್ರೇಷ್ಠ, ನಾನು ವೈಯಕ್ತಿಕವಾಗಿ ಅತ್ಯಂತ ಶ್ರೇಷ್ಠ ಅಂತ ಸಾರಿದ ಸಕಲ ಮಹತ್ವಗಳ ಶ್ರೇಷ್ಠವಾದ ಸಮ್ಮಿಶ್ರ ವ್ಯಕ್ತಿತ್ವವಾಗಿದ್ದ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾ ಇದ್ದಾರೆ, ಲೈಸಲಿ ಅರಬಿಯ್ಯಿನ್ ಫಜ್ಲುನ್ ಅಲಾ ಅಜಮಿ, ಅರಬನಿಗೆ ಅರಬೇತನಿಗಿಂತ ಸ್ಥಾನವಿಲ್ಲ, ವಲಾಲಿ ಅಬಿಯಲ ಫಜ್ಲುನ್ ಅಲಾ ಅಸ್ವದ್ ಬಿಳಿಯನಿಗೆ ಕರಿಯನಿಗಿಂತ ಸ್ಥಾನವಿಲ್ಲ, ಅಲಾ ಕುಲ್ಲುಕುಂ ವಾಹಿದ್ ನೀವೆಲ್ಲರೂ ಒಬ್ಬರೇ ಒಂದೇ ಜನಾಂಗ ನೀವೆಲ್ಲರೂ, ಕುಲ್ಲುಕುಂ ಮಿನ್ ಆದಮ ವಆದಮ ಮಿನ್ ತುರಾಬ್ ಎಲ್ಲ ಮನುಷ್ಯರು ಕೂಡ ಆದಮನ ಸಂತತಿಗಳು. ಮೊಹಮ್ಮದ್ ಪೈಗಂಬರ್ ಮತ್ತೊಂದು ಹದೀಸ್ನಲ್ಲಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಇನ್ನಲ್ಲಾಹ ಖಲಕಲ್ ಖಲ್ಕ ಮಿನ್ ಜಮೀಇಲ್ ಸಹಲಿಹ ವಹಜ್ನಿಹ ಖಲಕ ಮಿನ್ ಆದಮ್. ಅಲ್ಲಾಹು ಸುಬ್ಹಾನಹು ವತಆಲ ಜಗತ್ತಿನ ವಿವಿಧ ಭಾಗಗಳಿಂದ ಮಣ್ಣುಗಳನ್ನು ಅಲ್ಲಾಹು ತಾಲ ಸಂಗ್ರಹ ಮಾಡಿಸಿದ. ಆ ಮಣ್ಣುಗಳನ್ನು ಸಂರಕ್ಷಣೆ ಮಾಡಿ ಸಂಗ್ರಹ ಮಾಡುವಾಗ ಮಿನ್ ಸಹಲಿಹ ವಹಜ್ನಿಹ ಆ ಮಣ್ಣುಗಳನ್ನು ಉತ್ತಮವಾದ ಮಣ್ಣುಗಳು, ಕಪ್ಪಾದ ಮಣ್ಣುಗಳು, ಕೆಂಪಾದ ಮಣ್ಣುಗಳು, ಕಠಿಣವಾದ ಮಣ್ಣುಗಳು, ಸರಳವಾದ ಮಣ್ಣುಗಳು, ವಿವಿಧ ಮಣ್ಣುಗಳನ್ನು ಅಲ್ಲಾಹು ಸಂಗ್ರಹ ಮಾಡಿ ಭೂಮಿಯ ವಿವಿಧ ಕಡೆಗಳ ಮಣ್ಣುಗಳನ್ನು ಸಂಗ್ರಹ ಮಾಡಿ ವಖಲಕ ಮಿನ್ಹ ಆದಮ್ ಆದಮ್ ಎನ್ನುವ ಪ್ರಥಮ ಮನುಷ್ಯರನ್ನ ಆ ಸಮ್ಮಿಶ್ರವಾದ ಮಣ್ಣುಗಳ ಮೂಲಕ ಅಲ್ಲಾಹು ಸೃಷ್ಟಿ ಮಾಡಿದ. ಆದ್ದರಿಂದ ಪ್ರವಾದಿಗಳು ಹೇಳಿದರು, ಈ ಕಾರಣದಿಂದ ಮಾತ್ರ ಜಗತ್ತು
ಕಟ್ಟಿನ ಮನುಷ್ಯನ ಚರ್ಮದ ಬಣ್ಣ ವ್ಯತ್ಯಾಸವಾಗುತ್ತದೆ ಹೊರತು ಅದು ಮಹತ್ವಗಳ ಮಾನದಂಡವಲ್ಲ. ನಿಮ್ಮಲ್ಲಿರುವ ಚರ್ಮಗಳ ಬಣ್ಣ ವ್ಯತ್ಯಾಸ ಎನ್ನುವುದು ಅದು ನಿಮ್ಮ ಯಾವುದೇ ಮಹತ್ವಗಳಲ್ಲ, ಅದು ನಿಮ್ಮ ಕ್ರೈಟೀರಿಯಾ ಆಫ್ ಗ್ರೇಟ್ನೆಸ್ ಅಲ್ಲ. ಅದಕ್ಕೆ ಬದಲಾಗಿ ನಿಮ್ಮನ್ನು ಸೃಷ್ಟಿಸಲು ಬಳಸಿದ ಮಣ್ಣಿನ ಗುಣ ಮಾತ್ರ ಎನ್ನುವ ಮೂಲಕ ಅಸುವದ ಕರಿಯನಿಗೆ ಬಿಳಿಯನಿಗಿಂತ ಸ್ಥಾನವಿಲ್ಲ, ಬಿಳಿಯನಿಗಿಂತ ಸ್ಥಾನ ಕರಿಯನಿಗಿಂತ ಸ್ಥಾನ ಬಿಳಿಯನಿಗಿಲ್ಲ ಎನ್ನುವ ಜಗತ್ತು ಕಂಡ ಮಾನವತೆಯ ಸಂದೇಶವನ್ನು ಸಾರಿದ್ರು. ಗಮನಿಸಬೇಕು ಸಹೋದರರೇ, ಪವಿತ್ರವಾದ ಇಸ್ಲಾಂಗೆ ಇವತ್ತು ಕಾಣುವ ಅನುಯಾಯಿಗಳ ಈ ಒಂದು ಮಹಾವೃಂದ, ಆ ವೃಂದ ಈ ಜಗತ್ತಲ್ಲಿ ಹೆಚ್ಚಾಗಲು ಕಾರಣ 1497 ವರ್ಷಗಳ ಹಿಂದೆ ಹುಟ್ಟಿದ ಜಗತ್ತಿನ ಒಬ್ಬ ಪ್ರತಿಪಾದಕ, ಒಬ್ಬ ಸುಧಾರಕ, ಒಬ್ಬ ಪ್ರವಾದಿ, ಒಬ್ಬ ಧರ್ಮ ಪ್ರಚಾರಕ. ಆ ಪ್ರಚಾರಕನ ಅನುಯಾಯಿಗಳು 1500 ವರ್ಷಗಳ ನಂತರವೂ ಕೂಡ ಅವರ ಮೇಲಿರುವ ಪ್ರೀತಿಯನ್ನು ಬಿಟ್ಟಿಲ್ಲ, ಅವರ ಮೇಲಿರುವ ನಿಷ್ಠೆ ಕಡಿಮೆಯಾಗಿಲ್ಲ, ಅವರ ಮೇಲಿರುವ ಭಕ್ತಿ ಕಡಿಮೆಯಾಗಿಲ್ಲ. ಯಾಕೆಂದರೆ ಸಾರ್ವಲೌಕಿಕ, ಸಾರ್ವಜನೀನ, ಸಾರ್ವಕಾಲಿಕವಾದಂತಹ ಸಂದೇಶವನ್ನ ಮಾತ್ರ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೊಟ್ಟಿದ್ರು. ತೊಟ್ಟು ಕೂಡಾತ್ತವರ್, ತಿಂಡಿ ಕೂಡಾತ್ತವರ್, ದೃಷ್ಟಿ ಇಲ್ಪೆಟ್ಟಾಲು ದೋಷಮುಳ್ಳೋರ್, ಕೆಟ್ಟಿಲ್ಲಾತೋರ್ ತಮ್ಮಿ ಉಂಡಾತೋರ್ ಇಂಗೇನೆ ಹೊಟ್ಟಲ್ಲ ಹೋಜಾದಿ ಕೋಮರಂಗ. ನಿಮ್ಗೆ ಗೊತ್ತಿರಬೇಕು ಭಾರತ ದೇಶದಲ್ಲಿ ಇಸ್ಲಾಂ ಹೇಗೆ ಪ್ರಚಾರವಾಯಿತು ಎನ್ನುವುದರ ಬಗ್ಗೆ ಅತ್ಯಂತ ಸುಂದರವಾದ ಕಾವ್ಯದಲ್ಲಿ ಕೇರಳದ ಪ್ರಸಿದ್ಧವಾದಂತಹ ಕವಿವರ್ಯರಾದ ಕುಮಾರನಾಶಾನ್ ಎನ್ನುವ ಕವಿ ದುರವಸ್ಥಾ ಎನ್ನುವ ಪುಸ್ತಕದಲ್ಲಿ ಬಹಳ ಸುಂದರವಾಗಿ ಹೇಳಿದ್ದಾರೆ. ಇಸ್ಲಾಂ ದೇಶದಲ್ಲಿ ಪ್ರಚಾರವಾಗಲು ಕಾರಣ ಯುದ್ಧವಲ್ಲ, ಬಂದೂಕಲ್ಲ, ಗಂಗಳ ಶಬ್ದವಲ್ಲ, ಯಾವುದೇ ಅಕ್ರಮಗಳಲ್ಲ, ಯಾವುದೇ ಅನ್ಯಾಯಗಳಲ್ಲ, ಬಲತ್ಕಾರಗಳಲ್ಲ, ಬಲವಂತಗಳಲ್ಲ. ಇಸ್ಲಾಂ ಜಗತ್ತಲ್ಲಿ ಹರಡಲಿಕ್ಕೆ ಒಂದೇ ಒಂದು ಕಾರಣ, ಎತ್ರೆಯೋ ದೂರಂ ಬಳಿ ತಟ್ಟಿ ನಿಲ್ಕುನ್ನ ರೇಳ ಚರ್ಮ ಪೋಯಿ ತೊಪ್ಪಿಯಿಟ್ಟಾಲ್ ಚಿತ್ರಮಾವರತಿ ಚಿತ್ತಾರುಂಗಿಡಾಂ ಎದ್ದು ಹೆಚ್ಚು ಬೇಡಿಕೊಂಡ ನಂಬುರಾರೆ. ತೊಟ್ಟು ಕೂಡಾತ್ತವರ್, ತಿಂಡಿ ಕೂಡಾತ್ತವರ್, ದೃಷ್ಟಿಯಿ ಪೆಟ್ಟಾಲೂ ದೋಷಮುಳ್ಳೋರ್, ಕೆಟ್ಟಿಲ್ಲಾತೋರ್ ತಮ್ಮಿ ಉಂಡಾತೋರಿಂಗೇನೆ ಹೊಟ್ಟಲ್ಲ ಹೋಜಾದಿ ಕೋಮರಂಗ. ಅವರನ್ನ ಸವರ್ಣೀಯ ವ್ಯತ್ಯಾಸಗಳ ಆಧಾರದಲ್ಲಿ ಮಾನವರನ್ನ ವಿವಿಧ ಶ್ರೇಣಿಗಳಾಗಿ ವಿಂಗಡಿಸಿ ಆತ ಕನಿಷ್ಠ, ಆತ ಉಚ್ಚ, ಆತ ಶ್ರೇಷ್ಠ, ಆತ ನಿಕೃಷ್ಟ ಎನ್ನುವ ಮಾನದಂಡಗಳಲ್ಲಿ ಮನುಷ್ಯರನ್ನ ವಿಭಜನೆ ಮಾಡುತ್ತಿದ್ದ ಕಾಲಘಟ್ಟಗಳಲ್ಲಿ ಅದು ಯಾವುದೂ ಕೂಡ ಮಾನವನ ಉನ್ನತಿಯ ಮತ್ತು ಮಾನವನ ಕನಿಷ್ಠತೆಯ ಮಾನದಂಡಗಳಲ್ಲ ಅಂತ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಾರಿದ್ರು. ಸಹೋದರರೇ, ಜಗತ್ ಪ್ರಸಿದ್ಧವಾದ ಬಾಕ್ಸರ್ನ ನೀವು ಕೇಳಿದ್ದೀರಿ. ಜಗತ್ ಪ್ರಸಿದ್ಧ ಬಾಕ್ಸರ್ ಕ್ಲೇ ಎನ್ನುವ ಒಬ್ಬ ವ್ಯಕ್ತಿ, ನಿಮ್ಗೆ ಗೊತ್ತಿರಬೇಕು ಅಮೇರಿಕದ ಅತ್ಯಂತ ಶ್ರೇಷ್ಠ ಬಾಕ್ಸಿಂಗ್ ಚಾಂಪಿಯನ್ ಆಗಿದ್ದ ಆ ಮನುಷ್ಯ ಒಂದು ಸಂದರ್ಭದಲ್ಲಿ ಅಮೇರಿಕಾದ ಹೋಟೆಲ್ ಒಂದಕ್ಕೆ ಚಾ ಕುಡಿಲಿಕ್ಕೆ ಹೋಗ್ತಾನೆ. ಅವನಿಗೆ ಅಲ್ಲಿ ಚಾ ಕೊಡುವುದಿಲ್ಲ. ಬ್ಲ್ಯಾಕ್ ಮನುಷ್ಯರಿಗೆ ಕರಿಯರಿಗೆ ಪ್ರವೇಶ ಇಲ್ಲ ಅಂತಲ್ಲಿ ಬೋರ್ಡ್ ಅನ್ನು ಹಾಕಲಾಗಿತ್ತು. ಆ ಮನುಷ್ಯ ಅಲ್ಲಿ ಹೇಳಿದ, ನಾನೊಬ್ಬ ಸಾಮಾನ್ಯ ಕರಿಯನಲ್ಲ, ನನ್ನ ಬಣ್ಣ ಕಪ್ಪಿರಬಹುದು, ನಾನೊಬ್ಬ ಕರಿ ಜನಾಂಗದಲ್ಲಿ ಹುಟ್ಟಿದವನಾಗಿರಬಹುದು, ನಾನೊಬ್ಬ ಸಾಮಾನ್ಯ ಕರಿಯನಲ್ಲ. ತನ್ನ ಕೈಯಲ್ಲಿದ್ದಂತಹ ಮೆಡಲ್ಗಳ, ತನ್ನ ಕೈಯಲ್ಲಿದ್ದಂತಹ ಪ್ರಶಸ್ತಿಗಳ, ತನ್ನ ಕೈಯಲ್ಲಿದ್ದಂತಹ ಫಲಕಗಳ ಡಿಟೈಲ್ಸ್ಗಳನ್ನು ವಿವಿಧ ವಿಶಾಲವಾದಂತಹ ವಿವರಣೆಯನ್ನ ಆ ಹೋಟೆಲ್ನ ಮಾಲೀಕರಿಗೆ ಆತ ತಿಳಿಸ್ತಾನೆ. ನಾನು ಈ ಜಗತ್ತು ಆರಾಧಿಸುವ ಅತ್ಯಂತ ಶ್ರೇಷ್ಠರಾದ ಒಬ್ಬ ವ್ಯಕ್ತಿ, ಜಗತ್ತಿನಲ್ಲಿ ಲಕ್ಷಾಂತರ ಕೋಟಿಗಟ್ಟಲೆ ಫ್ಯಾನ್ಸ್ ಇರುವಂತಹ ಒಬ್ಬ ವ್ಯಕ್ತಿ. ಐ ಆಮ್ ಕ್ಲಾಶಿಯಸ್ ಮರ್ಸ್ಲೆಸ್ ಕ್ಲೇ ದ ಜೂನಿಯರ್, ಜಗತ್ತಿನ ಅತ್ಯಂತ ಗ್ರೇಟೆಸ್ಟ್ ಚಾಂಪಿಯನ್ ಆಫ್ ಬಾಕ್ಸಿಂಗ್. ಅದು ಹೇಳಿದಾಗ ಅವರು ಹೇಳಿದ್ರು, ನೀನು ಯಾರೇ ಹಾಗೂ ನೀನು ಹುಟ್ಟಿನಲ್ಲಿ ಕರಿಯ, ನಿನ್ನ ಚರ್ಮದ ಬಣ್ಣ ಕಪ್ಪು, ನಿನಗೆ ಇಲ್ಲಿ ಪ್ರವೇಶ ಕೊಡಬಾರದು ಎನ್ನುವುದು ಅಮೆರಿಕದ ಬಿಳಿ ಬಿಳಿಯ ಆ ಅವರ ಸಾಮ್ರಾಜ್ಯತ್ವದ ಒಂದು ಪ್ರತೀಕ. ಆದ್ದರಿಂದ ನಾಯ್ಡ್ ಮಿಷನ್ ಈ ಸಂದರ್ಭದಲ್ಲಿ ಕ್ಯಾಶಸ್ ಕ್ಲೇ ಒಂದು ತೀರ್ಮಾನವನ್ನು ಮಾಡಿದ, ತನ್ನ ಮನೆಗೆ ಹೋದ, ತನ್ನ ಅತ್ಯಂತ ಬೆಲೆ ಬಾಳುವಂತಹ ಆ ಮೆಡಲ್ಗಳನ್ನು ತೆಗೆದ, ಫಲಕಗಳನ್ನು ತೆಗೆದ, ಸರ್ಟಿಫಿಕೇಟ್ಗಳನ್ನು ತೆಗೆದ, ತಾನೊಂದು ಹೊಳೆಯ ಬದಿಯಲ್ಲಿ ನಿಂತುಕೊಂಡು ಒಂದೊಂದಾಗಿ ಆ ಹೊಳೆಗೆ ತನ್ನ ಮೆಡಲ್ಗಳನ್ನು ಎಸೆಯುತ್ತಾ ಆತೊಂದು ತೀರ್ಮಾನವನ್ನು ಮಾಡಿದ, ನಾನು ಈ ಜಗತ್ತಲ್ಲಿ ಇಷ್ಟೊಂದು ಆರಾಧಕರಿರುವ ಫ್ಯಾನ್ಸ್ ಇರುವಂತಹ ಒಬ್ಬ ವ್ಯಕ್ತಿಯಾದರೂ ಕೂಡ ನನ್ನ ಬಣ್ಣ ಕಪ್ಪಾದ ಕಾರಣ ನನ್ನನ್ನು ಈ ರೀತಿ ಅವಮಾನಿಸುವ ತಿರಸ್ಕಾರ ಮಾಡುವ ಒಬ್ಬ ಸಾಮಾಜಿಕ ವ್ಯವಸ್ಥೆಯಲ್ಲಿ ನನ್ನ ಮುಂದಿರುವ ಒಂದೇ ಒಂದು ಆಯ್ಕೆ, ಅದು ಇಸ್ಲಾಂ ಮಾತ್ರ. ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹು ವ ಅಶ್ಹದು ಅನ್ನ ಮುಹಮ್ಮದರ್ ರಸೂಲುಲ್ಲಾ ಎನ್ನುವ ಸಂದೇಶವನ್ನು ಸಾರಿ ಕ್ಯಾಶಸ್ ಮರ್ಸ್ಲೆಸ್ ಕ್ಲೇ ಜೂನಿಯರ್ ಎನ್ನುವ ವ್ಯಕ್ತಿ ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡಿ ಮೊಹಮ್ಮದ್ ಅಲಿ ಕ್ಲೇ ಎಂಬ ಹೆಸರಲ್ಲಿ ಜಗತ್ ಪ್ರಸಿದ್ಧವಾದದ್ದನ್ನು ನಾವು ಕಂಡಿದ್ದೇವೆ. ಆತನಲ್ಲಿ ಮುಂದೊಮ್ಮೆ ಪ್ರಶ್ನೆ ಮಾಡಲಾಯಿತು, ನಿಮ್ಮ ಜೀವನದಲ್ಲಿ ನೀವು
ಜೀವನದಲ್ಲಿ ಅತ್ಯಂತ ಹೆಚ್ಚು ಸಂತೋಷಪಟ್ಟಂತಹ ಕ್ಷಣ ಯಾವುದು? ಪತ್ರಕರ್ತರು ಭಾವಿಸಿದ್ರು ಆತನ ಉತ್ತರ ಹೀಗಿರಬೇಕು, ನಾನು ಜಗತ್ತಿನ ಗ್ರೇಟೆಸ್ಟ್ ಬಾಕ್ಸಿಂಗ್ ಚಾಂಪಿಯನ್ ಆಗಿ ಆಯ್ಕೆಯಾದ ಸಂದರ್ಭ ನನ್ನ ಜೀವನದಲ್ಲಿ ಅವಿಸ್ಮರಣೀಯವಾದ ಸಮಯ ಎನ್ನುವುದು ಮೊಹಮ್ಮದ್ ಅಲಿ ಕ್ಲೇಯ ಉತ್ತರದಲ್ಲಿರಬಹುದು ಎನ್ನುವುದನ್ನ ಪತ್ರಕರ್ತರು ಅಂದಾಜು ಮಾಡಿದರು. ಮೊಹಮ್ಮದ್ ಅಲಿ ಕ್ಲೇಯ ಒಂದು ಮಾತನ್ನು ಹೇಳಿದರು, ನನ್ನ ಜೀವನದಲ್ಲಿ ಅತ್ಯಂತ ಶ್ರೇಷ್ಠವಾದ ನಿಮಿಷ ಅಂತ ಹೇಳಿದರೆ ನನ್ನ ಮುಂಭಾಗದಲ್ಲಿ ಬಂದುಕೊಂಡು ನನ್ನ ಮಾತಿನ ನಾನು ಹೇಳುವ ರೀತಿಯಲ್ಲಿ ಅಶ್ಹದು ಅಲ್ಲ ಇಲಾಹ ಇಲ್ಲಲ್ಲಾಹ್ ವ ಅಶ್ಹದು ಅನ್ನ ಮೊಹಮ್ಮದ ರಸೂಲುಲ್ಲಾಹ್ ಎನ್ನುವ ಪವಿತ್ರವಾದ ವಚನಗಳನ್ನು ಸಾಕ್ಷ್ಯ ವಹಿಸಿ ಪವಿತ್ರವಾದ ಇಸ್ಲಾಂ ಧರ್ಮದ ಅನುಯಾಯಿಗಳಾಗಿ ಮಾರ್ಪಡುವಂತಹ ಆ ಸನ್ನಿವೇಶಕ್ಕಿಂತ ಶ್ರೇಷ್ಠವಾದ ಒಂದು ನಿಮಿಷ ನನ್ನ ಜೀವನದಲ್ಲಿ ಯಾವತ್ತಿ ಕೂಡ ಬಂದಿಲ್ಲ ಎನ್ನುವುದನ್ನು ಹೇಳ್ತಾರೆ. ನಾವು ಹೇಳ್ತಾ ಇದ್ದೇವೆ, ಇಸ್ಲಾಂ ಬಲವಂತದಿಂದ ಬಂದದ್ದಲ್ಲ, ಯುದ್ಧಗಳಿಂದ ಬಂದದ್ದಲ್ಲ. ಯುದ್ಧಗಳಾಗಿರಬಹುದು, ನಮಗೆ ಗೊತ್ತಿದೆ ಯುದ್ಧಗಳೆನ್ನುವುದು ಯಾವತ್ತೂ ಕೂಡ ಅದು ಒಂದು ಧರ್ಮವನ್ನು ಪ್ರಚಾರ ಮಾಡುವಂತಹ ಒಂದು ಸಾಧನವಾಗಬೇಕಾಗಿಲ್ಲ. ಯುದ್ಧಗಳು ತಮ್ಮ ಆರಾಧನಾ ಸ್ವಾತಂತ್ರ್ಯವನ್ನ, ತಮ್ಮ ಇರುವಿಕೆಯ ಸ್ವಾತಂತ್ರ್ಯವನ್ನ, ತಮಗಿರುವಂತಹ ಜೀವನದ ಮೂಲಭೂತವಾದ ಸ್ವಾತಂತ್ರ್ಯವನ್ನ ನಾಶ ಮಾಡುವ ಸಂದರ್ಭಗಳಲ್ಲಿ ಕೆಲವೊಂದು ಡಿಫೆನ್ಸ್ ವಾರುಗಳು ಜಗತ್ತಲ್ಲಿ ನಡೆಯಬಹುದು. ಪವಿತ್ರವಾದ ಕುರಾನ್ ಹೇಳುವ ಹಾಗೆ ಲೌಲಾ ದಫ್ಉಲ್ಲಾಹಿ ನಾಸ ಬಅಲಹುಂ ಬಿಬಅಲಿ ಲಹುದ್ದಿ ಮತ್ತು ಸವಾಮಿಉ ವಬಿಯಉ ವಸಲವಾತು ವಮಸಾಜಿದ್ ಯುಜ್ಕರು ಫಿ ಅಸ್ಮಿಲ್ಲಾಹಿ ಕಥೀರ ವಲಯನ್ಸುರನ್ನಲ್ಲಾಹ ಮಯನ್ಸುರು ಇನ್ನಲ್ಲಾಹ ಕವಿಯುನ್ ಅಜೀಜ್. ಈ ಜಗತ್ತಲ್ಲಿ ಯುದ್ಧಗಳು ನಡೆದಿವೆ ಎನ್ನುವುದು ಕುರಾನ್ ಹೇಳ್ತಾ ಇದೆ. ಎಲ್ಲಿ ಯುದ್ಧಗಳು ನಡೆದಿವೆ? ಕೇವಲ ಇಸ್ಲಾಮಲ್ಲಿ ಮಾತ್ರವಲ್ಲ, ಎಲ್ಲ ಧರ್ಮಗಳಲ್ಲೂ ಕೂಡ ಧರ್ಮ ಯುದ್ಧಗಳು ನಡೆದಿವೆ. ಯಾತಕ್ಕಾಗಿ ನಡೆದಿದೆ? ಕನೀಸಗಳ ಸಂರಕ್ಷಣೆಗಾಗಿ, ಮಂದಿರಗಳ ಸಂರಕ್ಷಣೆಗಾಗಿ, ಮಸೀದಿಗಳ ಸಂರಕ್ಷಣೆಗಾಗಿ, ಸಿನಗೋಗಳ ಸಂರಕ್ಷಣೆಗಾಗಿ, ಬುದ್ಧ ವಿಹಾರಗಳ, ಜೈನ ಬಸದಿಗಳ, ಎಲ್ಲ ಮಂದಿರಗಳ, ದೇವಾಲಯಗಳ ಸಂರಕ್ಷಣೆಗಾಗಿ ಜಗತ್ತಲ್ಲಿ ಯುದ್ಧ ನಡೆದಿರಬಹುದು. ಅದನ್ನು ಯಾವತ್ತೂ ಕೂಡ ಕೋಮುವಾದವಾಗಿ, ಉಗ್ರವಾದವಾಗಿ, ಧರ್ಮ ಪ್ರಚಾರದ ಮಾಧ್ಯಮಗಳನ್ನಾಗಿ ಯಾರೂ ಕೂಡ ಕಾಣಬೇಕಾದ ಅಗತ್ಯವಿಲ್ಲ. ಆದ್ದರಿಂದ ಇಂತಹ ಯುದ್ಧಗಳ ಚರಿತ್ರೆಯನ್ನು ಹೇಳಿಕೊಂಡು ಕುರಾನ್ನಲ್ಲಿರುವ ಯುದ್ಧದ ಪ್ರಸ್ತಾಪಗಳನ್ನು ಬಳಸಿಕೊಂಡು ಇಸ್ಲಾಂ ಮತ್ತು ಕುರಾನ್ ಎನ್ನುವುದು ಒಂದು ಭೀಕರವಾದ ಧರ್ಮ ಎನ್ನುವುದನ್ನ ಪ್ರತಿಬಿಂಬಿಸುವಂತಹ ಕೆಲಸಗಳು ಇವತ್ತು ನಡೆಯುತ್ತಾ ಇದೆ. ನಾವು ಹೇಳ್ತಾ ಇದ್ದೇವೆ, ಈಗಾಗಲೇ ಕರ್ನಾಟಕ ರಾಜ್ಯದ ಮಾದರಿ ಯೋಗ್ಯವಾದ ವಿದ್ಯಾರ್ಥಿ ಸಂಘಟನೆ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಅವರು ಮಾಡಿದ, ವಿದ್ಯಾರ್ಥಿ ಅಂತ ಹೇಳುವಾಗ ಭಯ ಉಂಟಾಗುತ್ತದೆ, ವಿದ್ಯಾರ್ಥಿಗಳು ಅಂತ ಹೇಳಿದರೆ ಕಿಟಕಿ ಗಾಜುಗಳನ್ನು, ಬಸ್ಸಿನ ಗಾಜುಗಳನ್ನು ಒಡೆಯುವ, ಅಧ್ಯಾಪಕರನ್ನು ಗೆರವು ಮಾಡುವ, ರಸ್ತೆಗಳನ್ನು ತಡೆಯುವ, ಟೈರ್ಗಳನ್ನು ಹೊತ್ತಿಸುವ, ಸರ್ಕಾರಿ ಕಚೇರಿಗಳ ಮೇಲೆ ದಾಳಿ ಮಾಡುವ, ಸಾರ್ವಜನಿಕ ಸ್ವತ್ತುಗಳನ್ನು ನಾಶ ಮಾಡುವ ಒಂದು ಜೀವಿಗಳಾಗಿ ವಿದ್ಯಾರ್ಥಿ ಎನ್ನುವ ಶಕ್ತಿಗಳನ್ನು ಇವತ್ತು ವ್ಯಾಖ್ಯಾನಿಸಲ್ಪಟ್ಟು ಪಡುತ್ತಿರುವಾಗ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ನ ವಿದ್ಯಾರ್ಥಿಗಳು ಒಂದು ಜಾಥಾವನ್ನು ಮಾಡಿದರು. 50 ವರ್ಷಗಳಲ್ಲಿ SSF ನ ವಿದ್ಯಾರ್ಥಿಗಳು ಭಾರತದಾದ್ಯಂತ ವಿವಿಧ ಜಾಥಾಗಳನ್ನು ಮಾಡ್ತಾ ಇದ್ದಾರೆ, ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಈ ನಾಡಿನ ಪೊಲೀಸರಿಗೆ SSF ನ ಮೇಲೆ ಯಾವುದೇ ಕಂಪ್ಲೇಂಟ್ ಇಲ್ಲ, ಈ ನಾಡಿನ ಪತ್ರಕರ್ತರಿಗೆ ಅವರಲ್ಲಿ ಯಾವುದೇ ಕಪ್ಪು ಚುಕ್ಕೆಯನ್ನು ಕಾಣಲಿಕ್ಕೆ ಸಾಧ್ಯವಾಗಿಲ್ಲ. ಅಷ್ಟೊಂದು ಬಲಿಷ್ಠವಾದ ರೀತಿಯಲ್ಲಿ, ಮಾದರಿ ಯೋಗ್ಯವಾದ ರೀತಿಯಲ್ಲಿ ಬೆಳೆದು ಬಂದಂತಹ ಒಂದು ವಿದ್ಯಾರ್ಥಿ ಶಕ್ತಿ, ಆ ಶಕ್ತಿಯ ಮೀಲಾದ ಜಾಥಾ ಕೂಡ ಇವತ್ತು ನಾವು ಶಿಸ್ತುಬದ್ಧವಾಗಿ ಕಂಡಿದ್ದೇವೆ. ಕೂಗಳದ ದೂರದಲ್ಲಿರುವ ನೆಹರು ಮೈದಾನದಲ್ಲಿ ವರ್ಷಗಳ ಹಿಂದೆ ಬೃಹತ್ ಆದಂತಹ ಒಂದು ಸಮಾವೇಶ ನಡೆದಿತ್ತು. ಲಕ್ಷಾಂತರ ಮಂದಿ ಆ ಸಮಾವೇಶದಲ್ಲಿ ಭಾಗವಹಿಸಿದ್ರು. ಸುಲ್ತಾನುಲ್ ಉಲಮಾ ಖಾಂದಬರಂಬೆಪಿ ಅಬೂಬಕರ್ ಮುಸ್ಲಿಯಾರ್ ಗುಲ್ಬರ್ಗದಿಂದ ಆರಂಭಿಸಿದ ಆ ಪವಿತ್ರವಾದ ಮಾನವತೆ ಯಾತ್ರೆ, ಮಾನವತೆಯನ್ನು ವೈಭವೀಕರಿಸುವ, ಮಾನವತೆಯನ್ನು ಉದ್ದೀಪನಗೊಳಿಸುವ, ಎಲ್ಲಾ ರೀತಿಯ ಉಗ್ರವಾದ, ಕೋಮುವಾದ, ಜಾತಿವಾದ, ವೀತಿ ಭೀತಿವಾದಗಳ ವಿರುದ್ಧ ಮಾನವ ಮನಸ್ಸಲ್ಲಿ ಜಾಗೃತಿಯನ್ನು ಮೂಡಿಸುವ ಖಾಂದಬರ ಮುಸ್ತಾದ್ರವರ ಆ ಬೃಹತ್ತಾದ ಕರ್ನಾಟಕ ಯಾತ್ರೆ ಸಮಾರೋಪಗೊಂಡದ್ದು ಇದೇ ಕೂಗಳದ ದೂರದಲ್ಲಿರುವ ಕೇಂದ್ರ ಮೈದಾನದಲ್ಲಿ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಲಕ್ಷಾಂತರ ಮನುಷ್ಯರು ಭಾಗವಹಿಸಿದ್ದಾಗ ಭೀಕರವಾಗಿ ಸುರಿದಂತಹ ಮಳೆಯಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿಯು ಕೂಡ ಕದಲದೆ ಅಚಲವಾದಿ ಬಂಡೆ ಕಲ್ಲಿನಂತೆ ನಿಂತಾಗ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯನವರು, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪೇಜಾವರದ ಸನ್ಮಾನ್ಯ ಶ್ರೀ ಪೇಜಾವರ ತೀರ್ಥ ಶ್ರೀ ಸ್ವಾಮೀಜಿಗಳವರು ಅವತ್ತು ಆಡಿದ ಮಾತುಗಳನ್ನು ಕೇಳಿದ್ದೇವೆ. ಇಂತಹ ಒಂದು ಪಡೆಯಿಂದ ಮಾತ್ರ ಈ ರಾಷ್ಟ್ರವನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ. ರಾಕ್ಷರಕ್ಷಣೆಯನ್ನು ಮಾಡಬೇಕಾದರೆ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ನ ಈ ಅಚ್ಚುಗಟ್ಟು ಮತ್ತು ಶಿಸ್ತು ಇದು ಅಗತ್ಯ ಎನ್ನುವ ಮಾತನ್ನ ಲಕ್ಷಾಂತರ ಮಂದಿಯ ಕರಗೋ ತಕ್ಬೀರ್ಗಳ ಮಧ್ಯೆ ಅವತ್ತು ಪೇಜಾವರ ಶ್ರೀಗಳು ಹೇಳಿದ್ದನ್ನು ಕೇಳಿದ್ದೇವೆ. ಅದಕ್ಕೆ ಕಾರಣ, ಇದಕ್ಕೆ ನೇತೃತ್ವವನ್ನು ಕೊಡುತ್ತಿರುವುದು ಯಾವುದಾದರೂ ಧಾರ್ಮಿಕ ಪ್ರಜ್ಞೆ ಇಲ್ಲದಂತಹ ಮನುಷ್ಯರಲ್ಲ. ಈ ಸಂಘಟನೆಗಳ ಮಧ್ಯೆ ಸುನ್ನಿ ಯುವಜನ ಸಂಘ 30 ವರ್ಷಗಳ ಇತಿಹಾಸವುಳ್ಳ ಈ ಬೃಹತ್ತಾದ ಸಂಘಟನೆ ಯುವಜನತೆಯ ಮಧ್ಯೆ ನೈತಿಕತೆಯನ್ನು, ಧಾರ್ಮಿಕತೆಯನ್ನು, ರಾಷ್ಟ್ರಪ್ರೇಮವನ್ನ, ಸಾಮರಸ್ಯವನ್ನು ಮೂಡಿಸಿ ಮಾದರಿ ಯೋಗ್ಯವಾದ ಯುವ ಸಮೂಹವನ್ನ ಕರ್ನಾಟಕಕ್ಕೆ ಸಮರ್ಪಿಸಿದ ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ,
ಈ ಸಂಘಟನೆಗಳ ಈ ಒಂದು ಶಿಸ್ತುಬದ್ಧತೆಯ ಈ ಅಚ್ಚುಗಟ್ಟಿನ ಈ ಒಂದು ಕಾರ್ಯಕ್ರಮಗಳಿಗೆ ಕಾರಣವಾದದ್ದು. ಇದಕ್ಕೆ ನೇತೃತ್ವವನ್ನು ಕೊಡುತ್ತಿರುವವರು ಜಗತ್ತನ್ನು ಅತ್ಯಂತ ಶ್ರೇಷ್ಠವಾದ ಸಂದೇಶಗಳನ್ನು ಸಾರಿದ ಗೂಡಿಸಲಿನಿಂದ ಅರಮನೆಡೆಗೆ ಮುಸ್ಲಿಂ ಒಮ್ಮತ್ತನ್ನು ಮುನ್ನಡೆಸಿದ ಈ ಸಮುದಾಯದ ಸುಲ್ತಾನ್ ಗ್ರ್ಯಾಂಡ್ ಮುಫ್ತಿ ಖಾಂದವರ ಮೇಪಿಯ ಬೋಕರ ಮುಸ್ಲಿಯಾರ್ ಆ ಮಹಾತ್ಮರ ಮಾರ್ಗದರ್ಶನದಲ್ಲಿ ಉಳ್ಳಾಳ್ ಸೈಯದ್ ಅಬ್ದುಲ್ ರಹಮಾನ್ ಅಲ್ ಬುಖಾರಿ, ನೂರುಳ್ಳ ನಮ್ಮ ಎಮ್ಮೆ ಅಬ್ದುಲ್ ಖಾದಿರ್ ಮುಸ್ಲಿಯಾರ್, ತಾಜುಲ್ ಫಕಹ ಬೇಕಲ್ ಇಬ್ರಾಹಿಂ ಮುಸ್ಲಿಯಾರ್ ಮುಂತಾದ ಅತಿರಥ ಮಹಾರಥ ವಿದ್ವಾಂಸರ ಸಾರಥ್ಯದಲ್ಲಿ ಈ ಒಂದು ವಿದ್ಯೆ ಒಂದು ಜನಸಂದೋಹ ಮುನ್ನಡೆಯುವಾಗ ಅವರಿಂದ ಸಮಾಜಕ್ಕೆ ಮಾರಕವಾದ, ರಾಷ್ಟ್ರಕ್ಕೆ ಮಾರಕವಾದ, ಧರ್ಮಕ್ಕೆ ವಿರುದ್ಧವಾದ ಯಾವುದೇ ಒಂದು ಕಾರ್ಯಕ್ರಮ ನಡೆಯಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ ಎನ್ನುವ ಮಾತನ್ನ ನಾವು ಗಮನಿಸಬೇಕು. ಕೊನೆಯದಾಗಿ ಸಹೋದರ ಎಸ್ಎಸ್ಎಫ್ನ ಈ ಜಾಥಾಗಳಲ್ಲಿ ಸಮಾರೋಪಗೊಳ್ಳುವಾಗ ಸಮಾಜಕ್ಕೆ ನಮಗೆ ನೀಡಲಿಕ್ಕಿರುವ ಸಂದೇಶವೊಂದೇ, ಮಾನವನನ್ನು ಯಾವತ್ತು ವಿಭಜನೆ ಮಾಡುವ ಕೆಲಸಕ್ಕೆ ಹೋಗಬೇಡಿ. ಜಾತಿ ಮತ ಪತ ಪಂಗಡಗಳು ಈ ಜಗತ್ತಿನ ಅವಿಭಾಜ್ಯವಾದ ಅಂಗ. ಪವಿತ್ರ ಕುರಾನ್ ಒಂದು ಮತನ್ನು ಹೇಳಿದೆ, ನಿಮಗೆ ಯಾವತ್ತೂ ಕೂಡ ಮನುಷ್ಯರನ್ನ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಒಗ್ಗೂಡಿಸಲಿಕ್ಕೆ ಸಾಧ್ಯವಿಲ್ಲ. ಜಗತ್ತಲ್ಲಿರುವ ಎಲ್ಲ ಮನುಷ್ಯರನ್ನ ಇಸ್ಲಾಂ ಮಾಡಬೇಕು ಎನ್ನುವ ಒಂದು ಆದೇಶ, ಒಂದು ಇಚ್ಛೆ, ಒಂದು ಆಗ್ರಹ ಈ ಜಗತ್ತಿನ ಯಾವುದೇ ಒಬ್ಬ ಮುಸಲ್ಮಾನಿಗಿಲ್ಲ. ಬಲವಂತದ ಇಸ್ಲಾಂ ಮತಾಂತರವನ್ನ ಒಮ್ಮೆಯೂ ಕೂಡ ಇಸ್ಲಾಂ ನಮಗೆ ಪ್ರೋತ್ಸಾಹ ಕೊಟ್ಟಿಲ್ಲ. ಜಗತ್ತಲ್ಲಿ ನಂಬರ್ ಒನ್ ಪಾಪ್ಯುಲೇಷನ್ ಮುಸಲ್ಮಾನರಾಗಬೇಕು ಎನ್ನುವ ಯಾವುದೇ ಒಂದು ಇಚ್ಛೆ ಈ ಜಗತ್ತಿನ ಯಾವುದೇ ಮುಸಲ್ಮಾನರಿಗಿಲ್ಲ. ಯಾರಾದರೂ ಇಸ್ಲಾಮಿನ ಸಂದೇಶವನ್ನು ಅರಿತುಕೊಂಡು ಧರ್ಮಕ್ಕೆ ಬರುವುದಾದರೆ ಭಾರತದ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ಪ್ರತಿಪಾದಿಸುವ ಜಾಗದಲ್ಲಿ ಎಲ್ಲ ಧರ್ಮಗಳನ್ನು ಪ್ರಚಾರ ಮಾಡುವ, ಅನುಸರಿಸುವ, ಆರಾಧಿಸುವ, ಎಲ್ಲಾ ಧರ್ಮಗಳ ತತ್ವ ಸಿದ್ಧಾಂತಗಳನ್ನು ಒಳಗೊಳ್ಳುವ ಹಕ್ಕನ್ನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೊಟ್ಟಿರುವಾಗ ಅದರ ಪ್ರಕಾರ ಬಂದವರಿಗೆ ಸ್ವಾಗತ ಇದೆ ಎನ್ನುವುದಲ್ಲದೆ ಯಾವುದೇ ಅರ್ಥದಲ್ಲೂ ಕೂಡ ಮನುಷ್ಯರಲ್ಲಿ ಮತಾಂಧತೆಯನ್ನು ಬಿತ್ತಿ ಅವರನ್ನು ಇಸ್ಲಾಂಗೆ ಕರೆತರುವಂತಹ ಜಂಡಗಳು ಮುಸಲ್ಮಾನರ ಬಳಿಯಲ್ಲ. ಎಸ್ಎಸ್ಎಫ್ ಮತ್ತು ಎಸ್ವೈಎಸ್ ಆ ನಿಟ್ಟಿನಲ್ಲಿ ಸಮುದಾಯದ ಭದ್ರವಾದ ಕವಚಗಳಾಗಿ ಕಾರ್ಯಾಚರಣೆ ಮಾಡುವಂತಹ ಸಂಘಟನೆಗಳಾಗಿವೆ. ಆದ್ದರಿಂದ ಆಧುನಿಕ ಜಗತ್ತಿನಲ್ಲಿ ಧರ್ಮ ಈ ಜಗತ್ತಿನ ಅಫೀಮ್ ಎನ್ನುವ ರೀತಿಯಲ್ಲಿ ಒಂದು ಕಾಲದಲ್ಲಿ ಕಮ್ಯುನಿಸ್ಟ್ ಚಿಂತಕರಾದಂತಹ ಕಾರ್ಲ್ ಮಾರ್ಕ್ಸ್ ಬರೆದಿದ್ದನ್ನು ನೆನಪಿಸಬಹುದು. ಆ ಧರ್ಮವು ಯಾವತ್ತೂ ಕೂಡ ಅಫೀಮ್ ಅಲ್ಲ, ಅದು ಮನುಷ್ಯರನ್ನ ಸನ್ನಡತೆಗೆ ಕೊಂಡೊಯ್ಯುವಂತಹ ಅಮೃತವಾಗಿದೆ, ಸಂಜೀವಿನಿಯಾಗಿದೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಂಡು ಇಲ್ಲಿರುವ ಎಲ್ಲಾ ಧರ್ಮಗಳನ್ನು ಗೌರವಿಸಿ, ಎಲ್ಲಾ ಧರ್ಮದ ಸಂಕೇತಗಳನ್ನು ಗೌರವಿಸಿ, ಗರಿಷ್ಠ ಪಕ್ಷ ಸೌಹಾರ್ದದ ವಾತಾವರಣವನ್ನು ಸೃಷ್ಟಿ ಮಾಡಿ ಮನುಷ್ಯರೆಲ್ಲರೂ ಒಂದೇ ಎನ್ನುವ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಆ ಸಿದ್ಧಾಂತಗಳಿಗೆ ಬದ್ಧವಾಗಿ ನಾವಿಲ್ಲಿ ನಡೆದುಕೊಳ್ಳಬೇಕಾದಂತಹ ಸನ್ನಿವೇಶವಿದೆ. ಕಟ್ಟಕಡೆಯದಾಗಿ ಮೊಹಮ್ಮದ್ ಪೈಗಂಬರ್ ಅವರ 1497ನೇ ಜನ್ಮದಿನದ ಈ ಶುಭ ಸಂದರ್ಭಗಳಲ್ಲಿ ಈ ನಾಡಿನ ಹಿಂದೂಗಳು, ಇಲ್ಲಿನ ಮುಸಲ್ಮಾನರು, ಕ್ರೈಸ್ತರು, ಬುದ್ಧರು, ಯಹೂದ್ಯರು, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ, ಇಕ್ಬಾಲ್ ಎನ್ನುವ ಭಾರತ ಸ್ವಾತಂತ್ರ್ಯೋತ್ಸವದ ಅತ್ಯಂತ ದೊಡ್ಡ ಮೋಟಿವೇಶನ್ ಆಗಿದ್ದ ಅಲ್ಲಾಮ ಇಕ್ಬಾಲ್ ತನ್ನ ತರೆಯ ಹಿಂದಿ ಎನ್ನುವ ಆ ಕಾವ್ಯದಲ್ಲಿ ಹೇಳಿದ ಹಾಗೆ ಈ ದೇಶ ಎನ್ನುವುದು ಸಾರೇ ಜಹಾನ್ ಸಾಚಾ ಹಿಂದೂ ಸಿತಾನ್ ಹಮಾರ ಹಂಬುಲ್ ಬುಲೇ ಹೇ ಇಷ್ಟಿಯೇ ಗುಲ್ ಸಿತಾನ್ ಹಮಾರ ಎಲ್ಲ ಧರ್ಮ ಮತಗಳು ಒಟ್ಟಾಗಿದ್ದರೆ ಮಾತ್ರ ಒಂದು ದೇಶವನ್ನ ಹೂದೋಟ ಗಾರ್ಡನ್ ಅಂತ ಹೇಳಲಿಕ್ಕೆ ಸಾಧ್ಯವಾಗಬಹುದು. ಇಲ್ಲಿ ಬೇರೆ ಯಾರು ಇರೋದು, ನಾವು ಮಾತ್ರ ಇರಬೇಕು. ನಮ್ಮ ಆರಾಧನೆಗಳನ್ನು ಒಪ್ಪದವರು, ನಮ್ಮ ದಿರಿಸನ್ನು ಧರಿಸದವರು, ನಮ್ಮ ಮಾತಿನ ಮೂಲಕ ನಮ್ಮ ಭಾಷೆಯನ್ನು ಆಡದವರು, ಅವರಿಲ್ಲಿಗೆ ಮಾರಕ ಎನ್ನುವ ಸಂಕುಚಿತತ್ವದ ಭಾವನೆ ಯಾರಿಗೆ ಬರ್ತದೋ ಅವರ ಈ ದೇಶಕ್ಕೆ ಮಾರಕ, ಅವರ ಈ ದೇಶದ ಭವಿಷ್ಯಕ್ಕೆ ಭೀಕರ. ಆ ರೀತಿಯಲ್ಲಿ ಮನುಷ್ಯರ ಮಧ್ಯೆ ಮಾನವತೆಯ ಸೌಹಾರ್ದದ ಸಾಮರಸ್ಯದ ಸಿಂಚನೆಗಳನ್ನು ಮೂಡಿಸಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಈ ಪವಿತ್ರವಾದ ಜನ್ಮದಿನಾಚರಣೆಯನ್ನು ನಾವಿಲ್ಲಿ ಆಚರಿಸುವಾಗ ಮಂಗಳೂರಿನಲ್ಲಿ ನಮಗೆ ಬೇಕಾದ ಎಲ್ಲಾ ರೀತಿಯ ಪ್ರೋತ್ಸಾಹಗಳನ್ನು ಕೊಟ್ಟಿದ್ದಾರೆ. ಪೊಲೀಸ್ ಅಧಿಕಾರಿಗಳೊಂದಿಗೆ ಸಹಕರಿಸಿದ್ದಾರೆ, ಸಾರ್ವಜನಿಕರು ಕೂಡ ಸಹಕರಿಸಿದ್ದಾರೆ. ಮುಸ್ಲಿಮೇತರ ಬಂಧುಗಳು ಬಹಳಷ್ಟು ಸಂತೋಷದಿಂದ ಈ ಯಾತ್ರಾವನ್ನು ಈ ಕಾರ್ಯಕ್ರಮ ಅಭಿನಂದಿಸಿದ್ದಾರೆ. ಅವರೆಲ್ಲರಿಗೂ ಪುಣ್ಯ ಪ್ರವಾದಿಗಳ ಜನ್ಮ ಜಯಂತಿಯ ಶುಭಾಶಯಗಳನ್ನು ಸಲ್ಲಿಸುತ್ತಾ ಇಲ್ಲಿ ಸೇರಿರುವಂತಹ ಸರ್ವರನ್ನು ಮತ್ತೊಮ್ಮೆ ಅಭಿವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ವಸ್ಸಲಾಮು ಅಲೈಕುಂ ವರಹಮತ್ತುಲ್ಲಾಹಿ ತಾಲಾ ವಬರಕಾತುಹು. ಜೈ ಭಾರತ್, ಜೈ ಜಗತ್.